ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಕೆ ವೇತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬಿಡೋ ವಿಶೇಷವಾಗಿ ಆ ಲಗ್ನಗಳ ಬಗ್ಗೆ ಮಾತಾಡಿದೆ ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ಲಗ್ನಗಳು ಯಾವ ರೀತಿ ಕೆಲಸ ಮಾಡ್ತೇವೆ ಯಾರು ಫೇವರೇಬಲ್ ಆಗ್ತಾರೆ ಏನಾಗುತ್ತಲ್ವ ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೆ ಸೊ ಮತ್ತೆ ಅದನ್ನು ಇವತ್ತು ಕಂಟಿನ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಪ್ಪ ತುಂಬ ಚೆನ್ನಾಗಿರ್ತಾಲ್ವ ಇನ್ನು ನಾಳೆಯಿಂದ ಲಾಕ್ಡೌನ್ ಅಲ್ವ ಗೊತ್ತಿಲ್ಲ ಕಾರ್ಯಕ್ರಮ ಇರುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ನೋಡೋಣ ಏನು ಡಿಸೈಡ್ ಆಗುತ್ತೆ ಅಂತ ಓಕೆನಾ ಸೊ ಅದರ ಮುಖಾಂತರ ಕಾರ್ಯಕ್ರಮ ಮುಂದುವರಿಸಬೇಕಾ ಬೇಡವಾ ಅಲ್ವಾ ನೋಡೋಣ ಏನಾಗುತ್ತೆ ನಾಳೆನೇ ವಿಚಾರ ಏನೇ ಇದ್ದರೂ ಕೂಡ ಈಗ ಕನ್ಯಾ ಲಗ್ನದವ್ರಿಗೆ ಹೇಳಿದ್ದೆ ನಿನ್ನೆ ಶುಕ್ರನನ್ನು ಚೆನ್ನಾಗಿಟ್ಕೊಳ್ಳಿ ಪರವಾಗಿಲ್ಲ ಅದ್ರ ಜೊತೆಗೆ ನಿಮಗೆ ಕನ್ಯಾ ಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ಬುಧ ಪ್ರಾಮಿನೆಂಟಾಗಿ ರಿಸಲ್ಟನ್ನು ಕೊಡ್ತಾನೆ ಸೊ ತುಂಬ ಚೆನ್ನಾಗಿರ್ತಾನೆ ಬುದ್ಧ ಅದಕ್ಕೋಸ್ಕರ ಲಲಿ ಸಾರಿ ವಿಷ್ಣು ಸಹಸ್ರನಾಮದ ಪಠನೆ ಇಸ್ ದ ಮೋಸ್ಟ್ ಫೇವರೇಬಲ್ ಅಂತ ಹೇಳ್ತೇನೆ ಸೊ ಇದನ್ನು ಬೆಳಿಗ್ಗೆ ವಿಷ್ಣು ಸಹಸ್ರನಾಮದ ಪಠನೆ ಸಂಜೆ ಲಲಿತಾ ಸಹಸ್ರನಾಮದ ಪಠನೆ ಸೊ ಇದನ್ನು ನೀವು ಕಂಟಿನ್ಯೂ ಮಾಡಿದಾಗ ಕನ್ಯಾ ಲಗ್ನದವ್ರಿಗೆ ಯಾವುದೋ ಒಂದು ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ಅದರಲ್ಲಿ ಒಂದು ಸೊಲ್ಯೂಷನ್ ಸಿಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅದನ್ನು ಮಾಡಿ ನೋಡ್ಬೋದು ಅಂತ ಹೇಳ್ತೇನೆ ಪ್ರಾಮಿನೆಂಟ್ ಆದ ರಿಸಲ್ಟ್ ನಿಮ್ಮ ಪಾಲಿಗೆ ಖಂಡಿತ ಬಂದೇ ಬರ್ತದೆ ಅಲ್ವಾ ತುಲಾ ಲಗ್ನದವ್ರಿಗೆ ಹೇಳಿದೆ ಶನಿ ಪ್ರಾಮಿನೆಂಟ್ ಆಗಿರ್ತಾನೆ ಶನಿಯನ್ನು ಇಟ್ಕೊಳ್ಬೇಕಾಗುತ್ತೆ ಶನಿಯ ಮಂತ್ರ ಜಪ ಮಾಡಿ ಶನಿವಾರ ದಿವಸ ತುಂಬ ಚೆನ್ನಾಗಿ ಸೊ ಸೊ ಅದರ ಮುಖಾಂತರ ಕೂಡ ನಿಮಗೆ ಬಹಳ ಒಳ್ಳೆ ರಿಸಲ್ಟ್ ಬರ್ಬೋದು ನಮ್ಮ ತುಲಾ ಲಗ್ನದವರಿಗೆ ತುಂಬ ಫೇವರೇಬಲ್ ಆಗುತ್ತೆ ಅದನ್ನು ಮಾಡಿ ನೋಡಿ ಅಂತ ಹೇಳ್ತೇನೆ ರೈಟಾ ತುಂಬ ಫೇವರಬಲ್ ಅದು ರಿಸಲ್ಟ್ ಅಲ್ವಾ ನಿಮಗೆಲ್ಲ ಗೊತ್ತಾಗುತ್ತೆ ನಿಮಗೆ ಯಾಕಂದರೆ ತುಲಾ ಲಗ್ನದವರು ಬ್ಯಾಲೆನ್ಸ್ ಮಾಡಿ ಮಾಡಿಯೇ ಒಂಥರ ಸೋತೋಗಿರ್ತಾರೆ ಎಲ್ಲದರಲ್ಲೂ ಕೂಡ ಅದಕ್ಕೋಸ್ಕರ ತುಲಾ ಲಗ್ನದವರು ಶನಿಯ ಒಂದು ಮಂತ್ರವನ್ನು ಜಪ ಮಾಡಿದಾಗ ಅಥವಾ ಶನಿಗೆ ಸಂಬಂಧಪಟ್ಟಂಥ ಶನಿಯ ಪ್ರೀತ್ಯಾರ್ಥವಾಗಿ ಏನೇ ಮಾಡಿದಾಗ ಕೂಡ ದಾನ ಧರ್ಮ ಮಾಡಿದಾಗ ಅನಾಥರಿಗೆ ಊಟವನ್ನು ಕೊಟ್ಟಾಗ ಶನಿವಾರ ದಿವಸ ನಿಮ್ಮ ಕೆಲಸದವರಿಗೂ ಕೂಡ ನೀವು ಊಟವನ್ನು ಕೊಟ್ಟಾಗ ಗುಲಾಬ್ ಜಾಮೂನನ್ನು ತಿನ್ನಿಸಿದಾಗ ಶನಿ ಏನು ಮಾಡ್ತಾನೆ ಆತ ನಿಮಗೆ ಒಂಥರ ಸ್ಟೆಬಿಲಿಟಿಯನ್ನು ಕೊಟ್ಟು ಶಾಂತತೆಯನ್ನು ಕೊಟ್ಟುಬಿಡ್ತಾನೆ ತುಂಬ ಚೆನ್ನಾಗಿರ್ತದೆ ಮಾಡಿ ನೋಡಿ ಅಂತ ಹೇಳ್ದೆ ತುಲಾ ಲಗ್ನದವ್ರು ಬಹಳ ಫೇವರಬಲ್ದ ರಿಸಲ್ಟನ್ನು ನೀವು ಪಡೀಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ರೈಟ ವೃಷ್ಟಿಕ ಲಗ್ನ ಏನಪ್ಪ ಹೇಳುತ್ತೆ ಕತೆ ಹೇಳುವ ವೃಷ್ಟಿಕ ಲಗ್ನ ವೃಷ್ಟಿಕ ಲಗ್ನಕ್ಕೆ ವಿಶೇಷ ರೀತಿಯಲ್ಲಿ ನಾನು ನೋಡಿದ ಪ್ರಕಾರ ಓಕೆ ವೃಶ್ಚಿಕ ಲಗ್ನದವರಿಗೆ ಅವರಿಗೆ ವಿಶೇಷ ಪ್ರಾಬ್ಲಮ್ ಮದುವೆ ಜೀವನ ಓಕೆ ಮದುವೆ ಜೀವನ ಅಷ್ಟು ಚೆನ್ನಾಗಿರೋಲ್ಲ ಎಲ್ಲೊಂದು ಕಡೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಮದುವೆ ಜೀವನದಲ್ಲಿ ವೈವಾಹಿಕ ಜೀವನ ಅಂತ ಏನು ಉಂಟು ಅವ್ರಿಗೆ ಯಾವಾಗಲೂ ಕೂಡ ಬ್ಯಾಲೆನ್ಸ್ ಮಾಡಿ ಮಾಡಿನೇ ಸೋತೋಗಿರ್ತಾರೆ ಅಂತ ಒಂದು ಪರಿಸ್ಥಿತಿ ಇರ್ತದೆ ಅವ್ರಿಗೆ ಆಗೋದಿಲ್ಲ ಹಾಗಾದ್ರಿಗೆ ಮೇಜರದ ಪ್ರಾಬ್ಲಮ್ ಮ್ಯಾರೇಜ್ ಲೈ ಮ್ಯಾರಿಡ್ ಲೈಫಲ್ಲಿ ಬಂದಿರ್ತದೆ ರೈಟಾ ಮೇಜರ್ ಅದ ತೊಂದರೆ ಮ್ಯಾರಿಡ್ ಲೈಫಲ್ಲಿ ನಾನೊಂದು ಈಗ ಒಂದು ನೂರು ಜಾತಕವನ್ನು ನಾವೇನಾದರೂ ಹಾಕಿದಾಗ ಒಂದು ನೂರು ಜಾತಕವನ್ನು ನಾವು ವೃಶ್ಚಿಕ ಲಗ್ನದವ್ರಿಗೆ ತೆಗೆದುಕೊಂಡಾಗ ಏಯ್ಟಿ ಪರ್ಸೆಂಟ್ ಜಾತಕ ಇದೇ ರೀತಿ ಇರ್ತದೆ ಒಂದು ಟ್ವೆಂಟಿ ಪರ್ಸೆಂಟ್ ಜಾತಕ ಬ್ಯಾಲೆನ್ಸ್ ಆಗ್ತಾ ಬ್ಯಾಲೆನ್ಸ್ ಆಗ್ತಾ ಹೋಗ್ತಾ ಇರುತ್ತೆ ಓಕೆ ಈಗ ಅದು ಒಳ್ಳೇದು ಅಂತ ಏನಿಲ್ಲ ಬಟ್ ಏನಾಗುತ್ತೆ ನೋಡಿ ಲಗ್ನನೇ ವೃಷ್ಟಿಕ ಲಗ್ನ ಓಕೆ ನೈಸರ್ಗಿಕ ಜನ್ಮಕುಂಡಲಿಯ ಎಂಟನೇ ಮನೆ ಎಂದು ಅಲ್ವಾ ಅಷ್ಟಮದ ಭಾವ ಇಲ್ಲೊಂದು ಕಡೆ ಆಯುಷ್ಯಕ್ಕೆ ಸಂಬಂಧಪಟ್ಟದ್ದು ಸಡನ್ ಪ್ರಾಬ್ಲಮ್ಗಳಿಗೆ ಸಂಬಂಧಪಟ್ಟದ್ದು ಅಲ್ವಾ ಆ ಭಾವನೆ ನಿಮಗೆ ಲಗ್ನವಾಗಿ ಬಂದಿದೆ ಅಂತಾಗ ಇಲ್ಲೊಂದು ಕಡೆ ನಿಮಗೆ ಹೋದ ಜನ್ಮದ್ದು ಕರ್ಮ ಸ್ವಲ್ಪ ಜಾಸ್ತಿನೇ ಇರಬೇಕು ಅದನ್ನು ಅನುಭವಿಸಬೇಕಾದೀತು ಅದಕ್ಕೆ ಬೇಕಾಗಿ ನೀವು ಪ್ರಾಯಶ್ಚಿತವನ್ನ ಮಾಡ್ಕೊಳ್ಬೇಕಾದೀತು ಅದಕ್ಕೋಸ್ಕರ ಆ ಲಗ್ನದಲ್ಲಿ ನೀವು ಜನನಾಗಿರುತ್ತೆ ನಿಮಗೆ ಅಲ್ವಾ ಪ್ರತಿಯೊಂದು ಗ್ರಹಗಳಿಗೂ ಕೂಡ ಅಥವಾ ಪ್ರತಿಯೊಂದು ಲಗ್ನ ಕೂಡ ಅದರದ್ದೇ ಆದಂತ ಲೆಕ್ಕಾಚಾರಗಳು ಿವೆ ಆ ಗ್ರಹಗಳು ಯಾಕೆ ಅಲ್ಲಿ ಬಂದುಬಿಟ್ಟಿದೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಶನಿ ನೀಚನಾಗಿ ನಿಮಗೆ ಕೆಲವರಿಗೆ ಶನಿ ಮೇಷರಾಶಿಯಲ್ಲಿ ಇರ್ತಾನೆ ಯಾಕೆ ಮೇಷರಾಶಿಯಲ್ಲಿ ಶನಿ ನೀಚನಾದ ಅದಕ್ಕೆ ಕಾರಣ ಇರ್ತದೆ ಸುಮ್ಮನಂತೂ ಬಂದಿರಲ್ಲ ಅಲ್ವಾ ಅದೇ ರೀತಿ ಕೆಲವರಿಗೆ ಏನಾಗುತ್ತೆ ತುಲಾರಾಶಿಯಲ್ಲಿ ಸೂರ್ಯ ನೀಚನಾಗಿ ಬಿಡ್ತಾನೆ ಯಾಕೆ ನೀಚನಾಗಿದ್ದಾನೆ ಸೂರ್ಯ ಅಲ್ವಾ ಯಾಕೆ ನೀಚನಾಗಿ ಬಂದ್ಬಿಟ್ಟಿದ್ದಾನೆ ಅದಕ್ಕೆ ಕಾರಣ ಇರ್ತದೆ ಸುಮ್ಮನೆಂತೂ ಬಂದಿರುವುದಿಲ್ಲ ಯಾಕಂದ್ರೆ ಯಾವಾಗ ಶನಿ ನಿಮಗೆ ಮೇಷರಾಶಿಯಲ್ಲಿ ಬಿಟ್ಟ ಆ ಥರ ಯಾಕೆ ಹಾಗೆ ಆಯಿತು ಅಲ್ವಾ ಯಾಕಂದ್ರೆ ಈ ಸಂದರ್ಭದಲ್ಲಿ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಕೊಡಬೇಕಾತ ಅಂತ ಒಂದು ಪರಿ ಯಾಕಂದ್ರೆ ಹೋದ ಜನ್ಮದಲ್ಲಿ ನಿಮಗೆ ಒಳ್ಳೆಯ ಒಂದು ಸ್ಟೇಟ್ ಸ್ಟೇಟಸ್ ಇತ್ತು ಕಾರ್ಯಕ್ಷೇತ್ರ ಚೆನ್ನಾಗಿತ್ತು ನಿಮ್ಮಲ್ಲಿ ಅಧಿಕಾರ ಇತ್ತು ಅಂದರೆ ನಿಮ್ಮಲ್ಲಿ ಆ ಒಂದು ಪವರ್ ಇತ್ತು ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದೀರಾ ಅಲ್ವಾ ನೀವು ಮಿಸ್ಯೂಸ್ ಅದಕ್ಕೋಸ್ಕರ ಶನಿ ಈಗ ಕೆಲಸ ಮಾಡ್ತಾ ಇಲ್ಲ ಶನಿ ಮಾಡ್ತಾನೆ ಡೆಬಿಲಿಟೇಟೆಡ್ ಓಕೆ ನಾನು ನೀಚ ಫಲವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ತುಂಬ ತೊಂದರೆ ಕ್ರಿಯೇಟ್ ಮಾಡ್ತಾನೆ ಅಷ್ಟು ಸುಲಭ ಅಂತ ಖಂಡಿತ ಅಲ್ವಾ ಶನಿಯ ಪ್ರೀತಿಯಾರ್ಥ ಮಾಡಿದಾಗ ಅದು ಒಳ್ಳೇದಾಗ್ಬೋದು ವಿಷಯ ಬೇರೆ ಬಟ್ ಅದನ್ನು ಮಾಡಲೇಬೇಕು ನೀವು ಮಾಡಿಲ್ಲ ಅಂದ್ರೆ ಆಗೋದು ಯಾಕೆ ಯಾಕೆ ಮಿಸ್ಯೂಸ್ ಮಾಡ್ಕೊಂಡದಲ್ವಾ ಒಂದು ಅಧಿಕಾರ ಈಗ ನೋಡಿ ಈಗ ತುಂಬಾ ಜನರನ್ನು ನಾವು ನೋಡ್ತಾ ಇರ್ತೇವೆ ರೈಟ್ ಯಾರೆಲ್ಲ ಅಧಿಕಾರ ಉಂಟು ಕೆಲವರೆಲ್ಲ ತುಂಬ ಮಿಸ್ಯೂಸ್ ಮಾಡ್ಕೊಳ್ತಾರಲ್ವ ಹೆಲ್ಪ್ ಮಾಡೋದು ದೂರದ ಮಾತು ಬರೇ ದೂರದೇ ಆಯಿತು ಅಲ್ವ ಸರ್ಕಾರವನ್ನೇ ದೂರುದಾಯಿತು ಇಂಥ ಒಂದು ಪರಿಸ್ಥಿತಿಯನ್ನು ಅವರು ಕ್ರಿಯೇಟ್ ಮಾಡ್ಕೊಳ್ತಾರೆ ಅಂದಾಗ ನೆಕ್ಸ್ಟ್ ಬರ್ತಲ್ಲಿ ಏನಾಗುತ್ತೆ ಅವರಿಗೆ ಶನಿ ಡೆಬಿಲಿಟೇಟೆಡ್ ಆನಂತರ ಸೂರ್ಯ ಇಬ್ರು ಕೂಡ ಓಕೆನಾ ಸೊ ಹಾಗೆ ಅನುಭವಿಸಬೇಕು ಮತ್ತು ಅಲ್ವಾ ಅಲ್ವಾ ಎಲ್ಲೊಂದು ಕಡೆ ಇತ್ತು ಎಲ್ಲ ದಾನ ಮಾಡಲಿಕ್ಕೂ ಆಗಲಿಲ್ಲ ಯಾರಿಗೂ ಧರ್ಮನೂ ಮಾಡಿಲ್ಲ ಬರೀ ಸರ್ಕಾರದ ಮೇಲೆ ಗೂಬೆ ಕೂರಿಸುವುದೇ ಆಯಿತು ಸೊ ಇಂಥ ಒಂದು ಪರಿಸ್ಥಿತಿ ಇರುವಾಗ ಏನಾಗುತ್ತೆ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ ಅದೇ ರೀತಿ ನಮಗೆ ಕೂಡ ಯಾವುದೋ ಒಂದು ಪ್ಲಾನೆಟ್ಸಲ್ಲಿ ನೀಚ ಫಲವನ್ನು ಕೊಡ್ತಾ ಉಂಟು ಅಂತಾದಾಗ ಅದು ಎಲ್ಲೋ ಒಂದು ಕಡೆ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಜನ್ಮದ ಬರ್ತಲ್ಲಿ ಅಲ್ವಾ ನಿಮ್ಮ ಎಲ್ಲಿ ಹಿಂದಿನ ಬರ್ತಲ್ಲಿ ಅದಕ್ಕೆ ಸಂಬಂಧಪಟ್ಟರೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿದಿರ ಅದಕ್ಕೋಸ್ಕರ ಅದಕ್ಕೆ ಬಂದುಬಿಟ್ಟಿದ್ದೀಗ ಅನುಭವಿಸಿ ರೈಟಾ ಅನುಭವಿಸಲೇಬೇಕು ಏನು ಮಾಡೋಕ್ಕಾಗಲ್ಲ ಅಥವಾ ಅದರ ಅರ್ಥ ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ ಯಾರಾದರೂ ಎಕ್ಸ್ಪರ್ಟ್ ಜ್ಯೋತಿಷ್ ಹತ್ರ ಕೇಳಿಕೊಂಡು ನಾನು ಏನಪ್ಪಾ ಮಾಡಬೇಕು ಅದನ್ನು ಕೇಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಫೇವರೇಬಲ್ ಅದು ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲ ಓಕೆನಾ ಓಕೆ ಅದೇ ರೀತಿ ವೃಷ್ಟಿಕ ಲಗ್ನ ವಿಶೇಷವಾಗಿ ಯಾವಾಗಲೂ ಕೂಡ ಆರೋಗ್ಯದ ಸಮಸ್ಯೆಗಳು ಸಡನ್ ಆಗುವಂಥ ವಿಷಯಗಳು ತುಂಬ ತುಂಬ ಜಾಸ್ತಿ ಅಂತ ಹೇಳಿದ್ರೆ ಸ್ವಲ್ಪ ನೀವು ಸ್ವಲ್ಪ ಏನು ಸ್ವಲ್ಪ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕಂದ್ರೆ ಅಗತ್ಯತೆ ಖಂಡಿತ ಖಂಡಿತಗೊಂಡೆ ನಾನು ಹೇಳೋದೇ ಎರಡು ಹೊತ್ತು ಮೆಡಿಟೇಷನ್ ಯಾರಿಗೆ ನಮ್ಮ ವೃಷ್ಟಿಕ ಲಗ್ನದವರೆಗೆ ವಿಶೇಷ ರೀತಿಯಲ್ಲಿ ಎರಡು ಹೊತ್ತು ಮೆಡಿಟೇಷನನ್ನು ಮಾಡಿದಾಗ ಅದು ಬಹಳ ಫೇವರಬಲ್ ರಿಸಲ್ಟನ್ನು ಕೊಡಿ ನಿಮ್ಮಲ್ಲಿ ಆ ಒಂದು ಸ್ಟೇಬಿಲಿಟಿ ಅಂತ ಏನು ಉಂಟಲ್ವಾ ಆ ಒಂದು ಏನು ಹೇಳ್ತಾರೆ ಅದಕ್ಕೆ ಒಂಥರ ನಿಮ್ಮಲ್ಲಿ ಇವರ ಪೇಷನ್ಸೇ ನೋಡೋಣ ಪೇಷನ್ಸನ್ನು ನೀವು ಹೇಗೆ ಹೆಚ್ಚು ಮಾಡಿಕೊಳ್ತೀರಾ ಅದೇ ರೀತಿ ನಿಮಗೆ ಬಹಳ ಒಳ್ಳೆ ರಿಸಲ್ಟ್ ಬಲಿಕೆ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ನಿಮಗೆ ಫೇವರಬಲ್ ಅದ ರಿಸಲ್ಟ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ಪೇಷನ್ಸನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ನೋಡಬೇಕು ನಮ್ಮ ವೃಷ್ಟಿಕ ಲಗ್ನದವ್ರು ಏನೇ ಇದ್ರು ಕೂಡ ಓಕೆನಾ ಆನಂತರ ನಿಮಗೆ ಯಾರಾದರೂ ಚುಚ್ತಾನೆ ಇರ್ತಾರೆ ಏನಾದರೂ ಕಿರಿಕಿರಿ ಮಾಡ್ತಾನೆ ಇರ್ತಾರೆ ಅಥವಾ ಕೆಲವೊಮ್ಮೆ ನೀವೇ ಚುಚ್ತೀರಾ ಸೊ ಅದನ್ನೆಲ್ಲ ಸ್ವಲ್ಪ ಬಂದ್ ಮಾಡಬೇಕಾಗುತ್ತೆ ಪೇಷನ್ಸನ್ನು ಇಟ್ಕೊಂಡು ಹೋಗಬೇಕಾಗುತ್ತೆ ಆಗ ವೃಷ್ಟಿಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿದೆ ಓಕೆನಾ ರೈಟಾ ಸೊ ನೋಡ್ಕೊಳ್ಳಿ ವೃಷ್ಟಿಕ ಲಗ್ನದ ನಿಮ್ಮ ಅಕ್ಕಪಕ್ಕ ಯಾರು ರೀತಿಯ ಅವ್ರು ಯಾವುದೋ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಬಹಳ ಇರ್ತಾರೆ ಅದ್ರ ಜೊತೆ ಕೆಲವೊಮ್ಮೆ ಏನಾಗುತ್ತೆ ಮನೆ ವಿಚಾರಗಳು ಅಲ್ವಾ ಮನೆ ಮನೆ ಚೇಂಜ್ ಮಾಡಬೇಕು ಮನೆ ಹೊಸ್ತು ಮಾಡಬೇಕು ಜಾಗದ ಪ್ರಾಬ್ಲಮ್ ಏನಾದರೂ ಒಂದು ಸಮಸ್ಯೆಯವರನ್ನು ಸುತ ಹಾಕಿ ಅಲ್ಲಿ ನಲಿಸ್ತಾ ಇರ್ತದೆ ಮನೆಗೆ ಸಂಬಂಧಪಟ್ಟಂತೆ ಜಾಗಕ್ಕೆ ಸಂಬಂಧಪಟ್ಟಂತೆ ಆನಂತರ ನಿಮ್ಮ ಒಡಹುಟ್ಟಿದವರಿಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ವಿಚಾರಗಳು ಅಲ್ವ ಸುತ ಆಗ್ತಾನೆ ಇರ್ತವೆ ನಿಮ್ಮ ಮುಂದೆ ಮನೆ ಮಾಡಿದರೆ ಅಂತ ಅದು ಕೂಡ ಅದು ಸಾಲ್ವ್ ಆಗಲ್ಲ ಮತ್ತೆ ಏನಾದರೂ ಭೂಮಿ ವಿಷಯ ತೊಂದರೆಗಳು ಪಾಲ ಪಾಲಿನ ವಿಚಾರದಲ್ಲಿ ತೊಂದರೆಗಳು ಅಲ್ವಾ ಇದೆಲ್ಲ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ

ಸಮಯ ಹೇಳಿಮ್ಮ ಫೋರ್ಟಿಂತ್ ಫೆಬ್ರವರಿ ನೈನ್ಟೀನ್ ಏಯ್ಟಿ ಆಯ್ತಮ್ಮ ಸಮಯ ಹೇಳಿಮ್ಮ ಸಮಯ 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 ಓಕೆ ತರ್ಟಿ ಹಾ ಸಿಕ್ಸ್ ತರ್ಟಿ ಈವ್ನಿಂಗ್ ಈವ್ನಿಂಗ್ ಸಿಕ್ಸ್ ತರ್ಟಿ ಓಕೆನಾ ಹುಟ್ಟಿದಲ್ಲಿಮ್ಮ ಮ್ಯಾಂಗ್ಳೂರಲ್ಲಿ ಮ್ಯಾಂಗ್ಳೂರಲ್ಲಿ ಓಕೆ ಮಗ ನಕ್ಷತ್ರ ಸಿಂಹರಾಶ್ರೀ ಜಾತಗನಾ ಹೌದು ಸರಿ ಏನ್ ತಿಳ್ಕೋಬೇಕಮ್ಮ ಹೇಳಿಬಿಡಿ ಯಾವುದೇ ಫಂಕ್ಷನ್ ಗೆ ಹೊರಟೀವಿ ಅದು ಅರ್ಧದಲ್ಲಿ ಒಂದೇ ಡಿಸಿಷಿಯನ್ಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಏನು ಅದು ಅರ್ಥ ಆಗದಂತ ಪ್ರಶ್ನೆ ಅಮ್ಮ ಫಂಕ್ಷನ್ ಗೆ ಹೊರಡ್ತೇವೆ ಡಿಸಿಷನ್ ತಗೊಳ್ಳಿಕ್ಕೆ ಆಗ್ತದೆ ಅಂದ್ರೆ ಯಾವುದೇ ಒಂದು ಡಿಸಿಷನ್ ಮೇಕಿಂಗ್ ಆದ್ರೂ ಸ್ಟೇಬಿಲಿಟಿ ಬರ್ತಾ ಇಲ್ಲ ನನಗೆ ಮನಸ್ಸಲ್ಲಿ ಒಂದು ಮೆಡಿಟೇಷನ್ ಮಾಡಿ ಬೆಳಿಗ್ಗೆ ಮತ್ತೆ ಸಂಜೆ ಅದರಲ್ಲಿ ವಿಶೇಷತೆ ಏನು ಉಂಟು ಈಗ ಅಲ್ವಾ ಮೆಡಿಟೇಷನ್ ಮಾಡ್ಕೊಳ್ಳಿ ಬೆಳಗ್ಗೆ ಸಂಜೆ ಮೆಡಿಟೇಷನ್ ಮಾಡ್ಕೊಳ್ಳಿ ಕಾನ್ಸಂಟ್ರೇಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಯಾವುದೇ ರೀತಿಯಲ್ಲಿ ಕೂಡ ಓಕೆನಾ ಜಾತಕ ನೋಡಿ ಜಾತಕ ಏನು ಹೇಳ್ತಾ ಉಂಟು ಜಾತಕ ನಿಮಗೆ ಈಗ ಚಂದ್ರ ದೇಶ ನಡೀತಾನೆ ಓಕೆನಾ ಚಂದ ಚಂದ್ರ ಬಂದು ವ್ಯಯಾಧಿಪತಿ ವ್ಯಯಾಧಿಪತಿಯಾಗಿ ಲಗ್ನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಸಪ್ತಮವನ್ನು ನೋಡ್ತಾ ಇದ್ದಾನೆ ಇದ್ರ ಮುಗ ಚಂದ್ರ ನಿಮಗೆ ಒಳ್ಳೆ ಫಲ ಕೊಡ್ತಾನೆ ನಾ ಒಳ್ಳೆ ಫಲ ಕೊಡೋದಿಲ್ಲ ಅದ ಇರುವಂಥ ನಕ್ಷತ್ರ ಇರ್ಬೋದು ಯಾವುದೇ ಇರ್ಬೋದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತೇನೆ ನಾನು ಒಂದು ನೋಡಿ ಇದರಲ್ಲಿ ಹಲವಾರು ಮಾತುಗಳಿವೆ ಹೇಳಲಿಕ್ಕೆ ಬಟ್ ನಾನು ಆನ್ಲೈನಲ್ಲಿ ಯಾವುದನ್ನು ಹೇಳುವ ಹಾಗಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಬೇಕು ನೀವು ರೈಟಾ ಅದನ್ನು ಅರ್ಥ ಮಾಡ್ಕೊಳ್ಳಿ ಆ ನಂತರ ಚಂದ್ರ ಇದ್ದಾನೆ ಚಂದ್ರನಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಮಾಡಿಕೊಳ್ಳಿ ಅನಂತರ ಬೆಳಿಗ್ಗೆ ಮತ್ತೆ ಸಂಜೆ ಯಾಕಂದ್ರೆ ಚಂದ್ರ ಮನೋಕಾರಕ ಮನಸ್ಸನ್ನು ಚಂಚಲ ಮಾಡಿಬಿಡ್ತಾರೆ ಅಥವಾ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾರೆ ನಿಮಗೆ ಗೊತ್ತಾ ಅರ್ಥ ಆಯ್ತಮ್ಮ ಆಯ್ತಾಯ್ತು ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನದ ಚಂದ್ರನಿಗೆ ಸಂಬಂಧ ಏನಪ್ಪ ಮಾಡಬೇಕು ನೀವು ಸಾಧ್ಯ ಸಾಧ್ಯ ಆದರೆ ಆ ಈಶ್ವರನ ಟೆಂಪಲ್ಗೆ ಸ್ವಲ್ಪ ಸೋಮವಾರ ದಿವಸ ಬೆಳ್ತಿಗೆ ಅಕ್ಕಿಯನ್ನು ದಾನ ಮಾಡಿದ್ದು ಭಾಳ ಒಳ್ಳೆಯ ರಿಸಲ್ಟನ್ನು ಕೊಡಬಲ್ಲದು ಸ್ನಾನ ಮಾಡುವಾಗ ಸ್ವಲ್ಪ ಹಾಲನ್ನು ನೀರಿಗೆ ಹಾಕಿ ಪ್ರತಿದಿನ ಸ್ನಾನ ಮಾಡಿ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಸೊ ಇಷ್ಟಂತೂ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಅದು ಹೇಗೆ ಆಗುತ್ತೆ ಅಂತ ನೋಡಿ ಒಂದು ಮಾತಂದು ಹೇಳ್ತೀನಿ ನಿಮಗೆ ಓಕೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಇದರಲ್ಲಿ ಏನು ಸಮಸ್ಯೆ ಆಗ್ತಾ ಉಂಟು ಆ ಸಮಸ್ಯೆಯ ಮೂಲ ನಿಮ್ಮಲ್ಲಿದೆ ಓಕೆನಾ ಅದು ನಿಮಗೆ ಗೊತ್ತಿದೆ ಏನು ಸಮಸ್ಯೆ ಆಗ್ತಾ ಅಂತ ಓಕೆ ನಮ್ಮ ಅರ್ಥ ಆಯ್ತಾ ಅದನ್ನ ಅರ್ಥ ಮಾಡ್ಕೊಳ್ಳಿ ನಾನಂತೂ ಹೇಳಲ್ಲ ನಿಮ್ಗೆ ಬಟ್ ಅರ್ಥ ಮಾಡ್ಕೊಳ್ಳಿ ಸೊ ಅದರಿಂದ ಹೊರ ಬರ್ಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಅದೆಲ್ಲ ಇತ್ತದಲ್ಲೋ ಏನು ಕಿರಿಕಿರಿ ಮನಸ್ಸಲ್ಲಿ ಅದರಿಂದ ಹೊರಬರ್ಲಿಕ್ಕೆ ಪ್ರಯತ್ನ ಯಾಕಂದ್ರೆ ಯಾವಾಗ ನಿಮ್ಗೆ ಚಂದ್ರದೇಶ ಸ್ಟಾರ್ಟ್ ಆಗಿದೆ ನೋಡಿ ಚಂದ್ರದೇಶ ನಿಮ್ಗೆ ಸಾಧಾರಣ ಎರಡು ಸಾವಿರದ ಹದಿನೈದರಿಂದ ಚಂದ್ರದೇಶ ಸ್ಟಾರ್ಟ್ ಆಗಿದೆ ಇಷ್ಟವರೆಗೂ ಕೂಡ ನಡೆದಂತ ಘಟನೆಗಳು ಅಲ್ವಾ ಭಯಾನಕ ಓಕೆನಾ ತುಂಬಾ ಸುಲಭ ಅಂತ ಖಂಡಿತ ಅಲ್ಲ ಅದಕ್ಕೋಸ್ಕರ ಅದು ಎಲ್ಲೋ ಒಂದ್ ಕಡೆ ಸಿಕ್ಕಾಕ್ಕೊಂಡಿರ್ತೀರಾ ಅದರಿಂದ ಹೊರಬರ್ಲಿಕ್ಕೆ ಪ್ರಯತ್ನ ಮಾಡಿ ಅದರಿಂದ ಹೊರ ಬಂದ ತಕ್ಷಣನೇ ಮನಸ್ಸು ಕ್ಲಿಯರ್ ಆಗಲಿ ಸ್ಟಾರ್ಟ್ ಆಗದೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಒಳ್ಳೆದಾಗ್ಲಿ ತಾಯಿ ಓಕೆನಾ ಆಯ್ತು ರೈಟ್ ಒಳ್ಳೆದಾಗ್ಲಿಮ್ಮ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟ್ ಓಕೆ ಈಗ ವೃಷ್ಟಿಕ ಲಗ್ನಕ್ಕೆ ಸಂಬಂಧಪಟ್ಟ ಅರ್ಥ ಮಾಡ್ಕೊಳ್ಳಿ ಇದು ಹೇಗೆ ಕೆಲಸ ಮಾಡಿದೆ ರೈಟಾ ಓಕೆನಾ ಈಗ ಏನಾಗುತ್ತೆ ಈಗ ಇಲ್ಲಿ ಮದುವೆ ವಿಚಾರದಲ್ಲಿ ಸಮಸ್ಯೆ ಯಾಕಪ್ಪ ಬರ್ತದೆ ಯಾಕಂದರೆ ಅದು ಇರುವುದೇ ಹಾಗೆ ನಿಮ್ಮ ಮದುವೆ ಜೀವನದಲ್ಲಿ ನಿಮಗೆ ಹಣಕಾಸು ವಿಪರೀತ ರೀತಿಯಲ್ಲಿ ಬೇಕಾಗುತ್ತೆ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರಿಗೆ ಹಣಕಾಸು ಬೇಕಾಗುತ್ತೆ ಅವ್ರ ಹಣಕಾಸಿನ ಅವ್ರಿಗೆ ನೀವು ಹಣಕಾಸಿನ ವಿಚಾರದಲ್ಲಿ ತೃಪ್ತಿಪಡಿಸ್ತಾ ಬಂದ್ರಿ ಓಕೆ ನೋ ಪ್ರಾಬ್ಲಮ್ ಅಂತ ಸಮಸ್ಯೆ ಕ್ರಿಯೇಟ್ ಆಗಲ್ಲ ವೇಳೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಯಿತು ಹಣಕಾಸು ಇಲ್ಲ ನಿಮ್ಮ ಹತ್ರ ಹಣಕಾಸಿಗೆ ತೊಂದರೆ ಆಯಿತು ನಿಮ್ಮ ಅಲ್ಲಿ ಪ್ರಾಬ್ಲಮ್ ಆಯಿತು ಅಥವಾ ನಿಮ್ಮ ಮದುವೆ ಜೀವನದಲ್ಲಿ ಪ್ರಾಬ್ಲಮ್ ಆಯಿತು ಯಾಕಂದರೆ ನಿಮ್ಮ ಪಾರ್ಟ್ನರ್ ಏನನ್ನು ಬಯಸ್ತಾರೆ ಅವರು ಹಣಕಾಸನ್ನು ಬಯಸ್ತಾರೆ ಅವ್ರಿಗೆ ಹಣಕಾಸು ಬಿಟ್ಟರೆ ಬೇರೆ ಏನೂ ಕೂಡ ಬೇಕಾಗಿಲ್ಲ ಒಂದು ಹಣಕಾಸು ಬರ್ತಾ ಉಂಟು ಎಲ್ಲ ಓಕೆ ಹಣಕಾಸು ಬರ್ತಾ ಇಲ್ಲ ಪ್ರಾಬ್ಲಮ್ ಆಯ್ತು ಅಥವಾ ಅವರ ಬಿಸ್ನೆಸ್ ಚೆನ್ನಾಗಿ ನಡೀತದೆ ಯಾವುದೇ ಪ್ರಾಬ್ಲಮ್ ಇಲ್ಲ ನಿಮಗೆ ಓಕೆನಾ ಅಥವಾ ಅವರ ಬಿಸ್ನೆಸ್ ನಡೀತಾ ಇಲ್ಲ ನಿಮ್ಮ ಹತ್ರ ಕೂಡ ನೀವು ಕೊಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಬರ್ಬೋದು ವೃಷ್ಟಿಕ ಲಗ್ನದವರಿಗೆ ವೃಷ್ಟಿಕ ಲಗ್ನದ್ದು ಹೆಚ್ಚಿನವರನ್ನು ನಾನು ನೋಡಿದ್ದೇನೆ ಜ್ಯೋತಿಷ ಕಲಿತಾ ಇರ್ತಾರೆ ವಾಸ್ತು ಕಲಿತಾ ಇರ್ತಾರೆ ಏನೋ ಒಂದು ರಹಸ್ಯ ವಿದ್ಯೆಗಳನ್ನು ಕಲೀಲಿಕ್ಕೆ ಅವರು ಪ್ರಯತ್ನ ಅಂತೂ ಮಾಡಿ ಮಾಡಿರ್ತಾರೆ ರೈಟಾ ಸೊ ತಪ್ಪಂತೂ ಖಂಡಿತ ಅಲ್ಲ ಎಷ್ಟು ಅದನ್ನು ಮಾಡ್ತಾರಲ್ಲ ಒಂದು ಮಾತಂದ್ರೆ ನೆನಪಿಟ್ಕೊಳ್ಳಿ ಹೇಳಿ ಯಾರೆಲ್ಲ ಜ್ಯೋತಿಷ ಕಲಿತಾರೆ ಒಂದು ರಹಸ್ಯ ವಿದ್ಯೆಗಳನ್ನು ಕಲಿತಾರೆ ಆ ಏನೋ ಒಂದು ಅಲ್ವಾ ಅವರಿಗೆಲ್ಲ ಏನಾಗುತ್ತೆ ಗೊತ್ತಾ ಅಷ್ಟಮದ ಭಾವದಿಂದ ಬರತಕ್ಕಂಥ ಪ್ರಾಬ್ಲಮ್ ಅಥವಾ ನಿಮ್ಮ ವೃಶ್ಚಿಕ ರಾಶಿಯಿಂದ ಬರತಕ್ಕಂಥ ಪ್ರಾಬ್ಲಮ್ ಏನುಂಟು ಅದು ಬೈಪಾಸಾಗುತ್ತೆ ರೈಟಾ ಅದು ಬೈಪಾಸ್ ಅದು ಪ್ರಾಬ್ಲಮನ್ನು ಕೊಡುವುದಿಲ್ಲ ನಿಮಗೆ ನಿಮ್ಮಲ್ಲಿ ಏನಾಗುತ್ತೆ ಪರಿವರ್ತನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒನ್ ಏಯ್ಟಿ ಡಿಗ್ರಿಯ ಪರಿವರ್ತನೆ ಆ ಜ್ಯೋತಿಷ ಮತ್ತು ವಾಸ್ತು ಅಥವಾ ರಹಸ್ಯ ವಿದ್ಯೆಗಳನ್ನು ಯಾವುದು ಬೇಕಾದರೂ ಕೂಡ ನೀವು ಕಲೀಲಿಕ್ಕೆ ಪ್ರಾರಂಭ ಮಾಡಿದಾಗ ಅದು ಅಲ್ಟಿಮೇಟಾದ ಸಸೆಸನ್ನು ನಿಮ್ಮ ಪಾಲಿಕೆ ಹೊಡೆದು ಅದಕ್ಕೋಸ್ಕರ ಕೆಲವರೆಲ್ಲ ಜ್ಯೋತಿಷ ಎಂತೆಂಥ ಜನರಲ್ಲಿ ಜ್ಯೋತಿಷ ಕಲಿತಾ ಇದ್ದರು ಗೊತ್ತಾ ಎಂತೆಂಥ ಎಜುಕೇಟೆಡ್ ಪರ್ಸನ್ನಲ್ಲಿ ಜ್ಯೋತಿಷ ಕಲಿತಾ ಇದ್ದರು ಗೊತ್ತಾ ನಿಮಗೇನು ನನ್ನ ಸ್ಟೂಡೆಂಟ್ಸೇ ಒಂದಷ್ಟು ಜನ ಇದ್ದಾರೆ ರೈಟ್ ಅರ್ಥ ಮಾಡ್ಕೊಳ್ಬೇಕಿದ್ದಾರೆ ಅದನ್ನು ತಮಾಷೆ ವಿಚಾರ ಅಂತ ಖಂಡಿತ ಅಲ್ಲ ಜ್ಯೋತಿಷ್ಯ ಎಲ್ಲ ಕೂಡ ಬೇಜ್ರಾನ್ ಅದೆಲ್ಲವೂ ಕೂಡ ಒಂಥರ ಪರಿಪೂರ್ಣ ರೀತಿಯ ಒಂದು ತಳಹದಿಯ ಮೇಲೆ ನಿಂತಿದೆ ಅದನ್ನು ಹೇಗೆ ಬೇಕಾದ್ರೂ ನೀವು ನೋಡ್ಕೊಳ್ಬೋದು ಯಾಕೆ ಈ ಪ್ಲಾನೆಟ್ಸ್ ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ ಯಾಕೆ ನನಗೆ ದಶಾ ಭಕ್ತಿ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅದಕ್ಕೊಂದು ಕಾರಣ ಇರ್ತದೆ ಜ್ಯೋತಿಷದಲ್ಲಿ ಅಥವಾ ನಿಮಗೆ ಮುಂದೆ ಬರುವ ದಶೆ ಹೇಗೆ ಕೆಲಸ ಮಾಡ್ತದೆ ಹಿಂದೆ ಇರುವ ದಶೆ ಹೇಗೆ ಕೆಲಸ ಮಾಡೋದು ಮುಂದೆ ಇರುವ ದಶೆ ಹೇಗೆ ಭಕ್ತಿ ಹೇಗೆ ಯಾವಾಗ ಮದುವೆ ಆಗುತ್ತೆ ಯಾವಾಗ ಮಕ್ಕಳಾಗದು ಎಲ್ಲವನ್ನು ತೋರಿಸ್ಕೊಡ್ತಾ ಇರ್ತದೆ ನಿಮಗೆ ಓಕೆನಾ ತಪ್ಪು ನಮ್ಮಲ್ಲೇ ಇರ್ತದೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಪರಿಗಣಿಸದೆ ಹೋಗುವಂಥದ್ದು ಓಕೆನಾ ಸೊ ಅದಕ್ಕೋಸ್ಕರ ಇವತ್ತಾರೆಲ್ಲ ನೋಡಿ ಯಾರೆಲ್ಲ ಜ್ಯೋತಿಷವನ್ನು ಬೈತಾರೆ ಜ್ಯೋತಿಷ ಅಲ್ಲ ಅದಲ್ಲ ಹೀಗೆಲ್ಲ ಹೋಗಿ ಏನೇನೋ ಮಾಡ್ತೀರಾ ಏನೇನೋ ಬಟ್ ನಾನು ಹೇಳ್ತೀನಿ ಒಂದು ಸ್ವಲ್ಪ ಸ್ಟಡಿ ಮಾಡ್ಕೊಳ್ಳಿ ಯಾರ ಹತ್ರ ನಿಮಗೆ ಜ್ಯೋತಿಷ ಕಲಿಕ್ಕೆ ಹೊಂಟ ಯಾರ ಹತ್ರ ಒಳ್ಳೆ ವಿದ್ವಾಂಸರಿದ್ರೆ ಅವ್ರತ್ರ ಸ್ಟಡಿ ಮಾಡ್ಕೊಳ್ಳಿ ಸ್ಟಡಿ ಮಾಡ್ಕೊಂಡು ಆನಂತರ ಒಂದು ನಿರ್ಧಾರಕ್ಕೆ ಬಂದು ಮಾತಾಡಿ ಒಟ್ಟಾರೆ ಮಾತಾಡೋದಲ್ಲ ಯಾಕಂದರೆ ಎಸ್ಟ್ರ ಎಸ್ಟ್ರಾನೊಮಿ ಅದು ಅಕ್ಯುರೇಟ್ ತಾನೇ ಯಾವಾಗ ಅಮಾವಾಸ್ಯ ಆಗುತ್ತೆ ಹುಣ್ಣಿಮೆ ಆಗುತ್ತೆ ಗ್ರಹಣ ಆಗುತ್ತೆ ಅಕ್ಯುರೇಟ್ ತಾನೆ ಅಸ್ಟ್ರಾಲಜಿ ಕೂಡ ಅಕ್ಯುರೇಟ್ ಓಕೆನಾ ಈಗಾಗ ಅದನ್ನು ಹೇಳಲಿಕ್ಕೆ ಆಗ್ತಾ ಇಂದ ಆತ ಜ್ಯೋತಿಷಿ ಸರಿ ಇಲ್ಲ ಅಂತ ಆತನಿಗೆ ಬರುವುದಿಲ್ಲ ಅಂತ ಇದೆ ಅಷ್ಟೇ ಹೊರತು ಅದರ ತಪ್ಪಂತೂ ಅಲ್ಲ ಅದರಲ್ಲಿ ಅಕ್ಯುರೇಟ್ ಆದಂತಹ ಪ್ರೆಡಿಕ್ಷನ್ ಇರ್ತದೆ ಎಲ್ಲ ರೀತಿಯಲ್ಲಿ ಕೂಡ ಇವತ್ತು ಏನಾಗುತ್ತೆ ನಾಳೆ ಏನಾಗುತ್ತೆ ಮುಂದಿನ ದಶಾಭುಕ್ತಿ ಏನಾಗುತ್ತೆ ಎಲ್ಲವೂ ಕೂಡ ಎವ್ರಿಥಿಂಗ್ ಈಸ್ ದರ್ ಓಕೆನಾ ಎಲ್ಲ ಕೂಡ ಸರಿ ನಿಮಗೆ ಏನು ಕೂಡ ಮಾಡಬೇಕಂತ ಓಕೆ ಓಕೆನಾ ಅದನ್ನು ಕಲಿತಾಗ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ರಿಸಲ್ಟ್ ಬರ್ತಾ ಬರ್ತಾನೆ ಹೋಗುತ್ತೆ ನೀವು ಅನುಭವಿಸ್ತಾನೆ ಹೋಗ್ತೀರಾ ಒಳ್ಳೆದು ಕೆಟ್ಟದ್ದು ಬರುತ್ತೆ ಈಗ ಅದನ್ನು ಟರ್ನ್ ಔಟ್ ಮಾಡ್ಕೊಳ್ಳಿ ಸಾಧ್ಯತೆ ಅಂತ ಖಂಡಿತ ಉಂಟು ಮೊದಲೇ ತಿಳ್ಕೊಂಡು ಅದಕ್ಕೆ ಬೇಕಾದಂತೆ ಪರಿಹಾರಗಳನ್ನು ಕೂಡ ನೀವು ಮಾಡ್ಕೊಳ್ಬೋದು ಅಥವಾ ಆ ಪ್ಲಾನೆಟ್ರಿ ಪೊಸಿಷನ್ ಹೇಗೆ ಉಂಟು ಅದಕ್ಕೆ ಬೇಕಾದಂತೆ ನಮ್ಮನ್ನು ನಾವೇ ಕನ್ವರ್ಟ್ ಮಾಡಿಕೊಂಡು ಆ ಸಮಸ್ಯೆಯಿಂದ ಹೊರಬರಲಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತಾರೆ ಅರ್ಥ ಮಾಡಿ ತುಂಬ ಚೆನ್ನಾಗಿ ನನ್ನ ನನ್ನ ಕ್ಲಾಸಲ್ಲಿ ಈಗ ಕೂಡ ತುಂಬಾ ಜನ ಕಲಿತಾ ಇದ್ದಾರೆ ಓಕೆನಾ ಅವರೆಲ್ಲ ಟ್ರಾನ್ಸ್ಫಾರ್ಮೇಷನ್ ಅವರಿಗೆ ಓಕೆನಾ ಟ್ರಾನ್ಸ್ಫರ್ ಆಟೋಮೆಟಿಕ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅವರೇ ಹೇಳಿಕೊಳ್ತಾರೆ ಕ್ಲಾಸಿಗೆ ನಂತರ ನಮಗೆ ತುಂಬ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ತುಂಬ ಚೆನ್ನಾಗಿದೆ ಸ್ಟೆಬಿಲಿಟಿ ಬಂದುಬಿಟ್ಟಿದೆ ಪೇಷನ್ಸ್ ಬಂದುಬಿಟ್ಟಿದೆ ಏನೂ ತೊಂದರೆ ಇಲ್ಲ ಆ ರೀತಿಯಾಗಿ ಹೇಳ್ತಾರೆ ಅದು ಬಂತು ಎಲ್ಲಿಂದ ರೈಟ್ ಆ ಬಂತು ಎಲ್ಲಿಂದ ನನ್ನಿಂದ ಖಂಡಿತ ಅಲ್ಲ ಯಾಕಂದರೆ ಅವರ ಅಷ್ಟಮದ ಭಾವ ಮತ್ತು ಅವರ ವೃಶ್ಚಿಕ ರಾಶಿ ಅಲ್ಲಿಂದ ಏನು ಸಮಸ್ಯೆ ಬರಬೇಕು ಅದು ಬೈಪಾಸ್ ಆಗ್ತಾ ಹೋಗ್ತಾ ಉಂಟು ಅವರಿಗೆ ಅವರಿಗೆ ಖುಷಿ ಆಗ್ತಾ ಉಂಟು ಸ್ಟೇಬಿಲಿಟಿ ಬರ್ತಾ ಉಂಟು ಅಲ್ವಾ ಅವರು ಟರ್ನ್ಔಟ್ ಆಗ್ತಾ ಇದ್ದಾರೆ ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಉಂಟು ಅವರಲ್ಲಿ ಬರಲೇಬೇಕು ತಾನೆ ಅಂತ ಬರ್ರಿ ಓಕೆನಾ ಅದಕ್ಕೇ ಹೇಳೋದು ನಾನು ಈ ವೃಶ್ಚಿಕ ಲಗ್ನ ಇರ್ಬೋದು ಅಥವಾ ಯಾರು ಸ್ವಲ್ಪ ಈಗ ರಹಸ್ಯ ಪುಸ್ತಕಗಳಂದರೆ ಜ್ಯೋತಿಷ ವಾಸ್ತು ಸಂಖ್ಯಾಶಾಸ್ತ್ರ ಬಂತು ಅದು ವಿಷಯ ಬೇರೆ ಆನಂತರ ನಿಮಗೆ ಭಾಗವತ ಇರ್ತದೆ ಆನಂತರ ನಮ್ಮ ಕರ್ಮದ ಬಗ್ಗೆ ನಮಗೆ ಭಗವದ್ಗೀತೆ ಇರ್ತದೆ ಅಂತ ರಾಮಾಯಣ ಇರ್ತದೆ ಮಹಾಭಾರತ ನೀವು ಯಾವುದನ್ನು ಬೇಕಾದರೂ ಅದರ ಅದ್ರ ಅದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ರೈಟಾ ಅದರ ಮುಖಾಂತರ ನಿಮಗೆ ಎಲ್ಲೊಂದು ಕಡೆ ಟ್ರಾನ್ಸ್ಫಾರ್ಮೇಷನ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ ಸ್ಟೇಬಿಲಿಟಿ ನಿಮ್ಮ ಪಾಲಿಗೆ ಬಾಲಿಗೆ ಸ್ಟಾರ್ಟ್ ಆಗುತ್ತೆ ಯಾವತ್ತಾದರೂ ಕೂಡ ಓದಿ ನೋಡಿ ಈಗ ನೀವು ಭಗವದ್ಗೀತೆ ಓದ್ತೀರಂದರೆ ನಿಮಗೆ ಲೈಫು ಈಸಿ ಸೊ ವೆರಿ ಈಸಿ ಯಾಕಂದರೆ ಅದು ಕರ್ಮದ ಬಗ್ಗೆ ಹೇಳ್ತಿ ಕೊಡ್ತಾರೆ ನಿಮಗೆ ಏನೋ ಹೇಳ್ತಾ ಉಂಟು ಏನೇ ಆಗೋದಿದ್ರೂ ಕೂಡ ಒಳ್ಳೆಯದಕ್ಕೆ ಅಂತ ಭಗವದ್ಗೀತೆ ಉಂಟು ಅದರಿಂದಾಗಿ ನಿಮಗೆ ಮತ್ತೆ ನೀವು ಕರ್ಮದ ಬಗ್ಗೆ ಚಿಂತೆ ಮಾಡಲ್ಲ ಏನೋ ಆಯಿತಪ್ಪ ನನ್ನ ಒಳ್ಳೆದಕ್ಕೆ ಆಯಿತು ಏನೋ ಒಂದು ಆಗೋದಿತ್ತು ಏನೋ ಒಂದು ಆಗಿಯೋಯಿತು ಆಯಿತು ಒಳ್ಳೇದಾಯಿತು ಅಂತ ನೀವು ಎಣಿಸ್ಕೊಳ್ತೀರಿ ಅದಕ್ಕೆ ಭಗವದ್ಗೀತೆನ ಓದಿದಾಗ ಕೂಡ ಟ್ರಾನ್ಸ್ಫಾರ್ಮೇಷನ್ ಬರೋದು ಪಕ್ಕ ಅಂತ ಹೇಳ್ತೀನಿ ರೈಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತೀರಿ ಕರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ನಮಸ್ಕಾರ ಸರ್ ನಮಸ್ತೆ

ಸರ್ ಏನ್ ತಿಳ್ಕೊಬೇಕು ಸರ್ ಹೇಳಿಬಿಡಿ ಪ್ರಶ್ನೆ ಮಾಡಿ ಅದೇ ನಂದೊಂದು ಕೆಲಸದ್ದು ಈಗ ಕೆಲಸಕ್ಕೆ ಮೊನ್ನೆ ಒಂದು ಹನ್ನೆರಡು ವರ್ಷದಿಂದ ಕೆಲಸ ಮಾಡ್ತಿದ್ದೆ ಒಮ್ಮೆಲೆ ತೆಗೆದು ಬಿಟ್ರು ಈಗ ಕೆಲಸ ಇಲ್ಲ ಅದಕ್ಕೆ ಕೇಳ್ಬೇಕು ಹಾಂ ಇದೊಂದು ಎಲ್ಲರಿಗೂ ನಾರ್ಮಲ್ ಸಮಸ್ಯೆ ಈ ಒಂದು ಕೋವಿಡ್ ಸಮಯದಲ್ಲಿ ಕೆಲಸದ ಬಗ್ಗೆ ಬಟ್ ನಿಮ್ಮ ಜಾತಕ ಏನಾಗುತ್ತೆ ಹೇಳಿಕೊಡ್ತೇನೆ ನಿಮಗೆ ಜಾತಕದಲ್ಲಿ ಏನುಂಟು ಅಶ್ವಿನಿ ನಕ್ಷತ್ರ ಮೇಷರಾಶಿ ಜಾತಕ ಇದು ಈಗ ನಿಮಗೆ ರಾಹು ರಾಹು ದಶೆ ಮತ್ತೆ ಭುಕ್ತಿ ನಡೀತಾ ಉಂಟು ಓಕೆ ರಾಹು ದಶೆ ಗುರುಭುಕ್ತಿ ನಡೀತಾ ಉಂಟು ಒಂದು ಕೋ ಕಡೆಯಲ್ಲಿ ಕೋಳಿ ಕೂಗ್ತಾ ಉಂಟು ಓಕೆನಾ ರಾಹು ದಶೆ ಗುರುಭುಕ್ತಿ ಅಂದರೆ ರಾಹು ಕೂಗ್ತಾ ಇದ್ದಾನೆ ಇಲ್ಲಿ ಒಂದು ಕಡೆಯಿಂದ ಓಕೆನಾ ಇಂಥ ಒಂದು ಪರಿಸ್ಥಿತಿ ಏನಾಗುತ್ತೆ ಈಗ ಕೆಲಸದ ವಿಚಾರ ನಿಮ್ಗೆ ಪ್ರೊಸೀಡ್ ಆಗಲಿಕ್ಕೆ ಆಗುತ್ತೆ ಅಲ್ವ ಅದರ ಬಗ್ಗೆ ಹೇಳಿಕೊಡ್ತೇನೆ ಜಸ್ಟ್ ವೆಯ್ಟ್ ಓಕೆ ಓಕೆ ಕೆಲಸದಲ್ಲಿ ಬದಲಾವಣೆ ಅಂತ ಉಂಟಲ್ಲವ ಸರ್ ಕೆಲಸ ಕೆಲಸ ಅಂತೂ ಸಿಕ್ಕೇ ಸಿಗುತ್ತೆ ನೀವು ಪ್ರಯತ್ನ ಮಾಡಬೇಕು ಮಾತ್ರ ಪ್ರಯತ್ನ ತೀವ್ರ ಪ್ರಯತ್ನ ಮಾಡಬೇಕಾಗುತ್ತೆ ಸರ್ ಓಕೆನಾ ಪ್ರಯತ್ನ ತೀವ್ರ ಪ್ರಯತ್ನ ಬೇಕಾಗುತ್ತೆ ಕೆಲಸ ಅಂತೂ ಸಿಗುತ್ತೆ ನಿಮಗೆ ಈಗ ಲಾಕ್ಡೌನ್ ಬಂದುಬಿಟ್ಟು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು ಬಟ್ ಕೆಲಸ ಸಿಗುತ್ತೆ ನಿಮಗೆ ಈಗ ಏನಾಗುತ್ತೆ ನಿಮಗೆ ರಾಹುನಲ್ಲಿ ಗುರುಭುಕ್ತಿ ನಡೀತಾ ಉಂಟು ಓಕೆನಾ ರಾಹುಲಿಲ್ಲಿ ಗುರುಭುಕ್ತಿ ಸೊ ಗುರು ಭಕ್ತಿ ನಡೆದಾಗ ಏನಾಗುತ್ತೆ ನಿಮಗೆ ಗುರುಭುಕ್ತಿ ನಡೆದಾಗ ಮನೆಯಿಂದ ಟ್ರಾವೆಲಿಂಗ್ ಮಾಡಬೇಕು ಅಂತ ನೀವು ಮನೆಯಿಂದ ದೂರ ಹೋಗಿ ಕೆಲಸ ಮಾಡ್ಕೊಳ್ತೀರಂಥ ಇಂಡಿಕೇಷನ್ ಇದೆ ಅಂತ ಒಂದು ಆ ಒಂದು ಮೋಕ ಅಥವಾ ಒಂದು ಅವಕಾಶ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡ್ತೀವಿ ಆನಂತರ ಸ್ವಲ್ಪ ಶತ್ರು ಕಾಟ ಎಲ್ಲ ಜಾಸ್ತಿ ಇರ್ತದೆ ನಿಮಗೆ ಶತ್ರು ಕಾಟವನ್ನು ನಿಭಾಯಿಸಿಕೊಳ್ಳಿ ಅಂತ ಹೇಳ್ತೀನಿ ಯಾರನ್ನು ಕೂಡ ಶತ್ರುಗಳನ್ನಾಗಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸರ್ ಅನ್ನೋದ್ರ ನಿಮಗೆ ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಮನೆಯಿಂದ ದೂರ ಹೋದಾಗ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಅದು ಕೊಡಬಲ್ಲದು ಕೆಲಸ ಇನ್ನು ಬೇಕು ಮನೆಯಿಂದ ಪ್ರಯಾಣ ಅಂತೂ ಮಾಡಿಸೇ ಮಾಡಿಸ್ತಾನೆ ಗುರು ಅದನ್ನ ಮಾಡ್ಕೊಳ್ಳಿ ಆನಂತರ ಆದಷ್ಟು ನಾಗನ ಸೇವೆ ಆನಂತರ ಸುಬ್ರಹ್ಮಣ್ಯಕ್ಕೆ ಯಾವಾಗ ಸಾಧ್ಯತೆ ಉಂಟು ಸುಬ್ರಹ್ಮಣ್ಯದಲ್ಲಿ ಪರವಾಗಿಲ್ಲ ಬಟ್ ರಾಹು ದಶೆ ನಡೀತಾ ಇರಬೇಕಾದ್ರೆ ನೀವು ಅದನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ ಯಾಕಂದ್ರೆ ಎರಡು ಸಾವಿರದ ಮೂವತ್ತೈದರವರೆಗೆ ರಾಹು ದಶೆ ನಡೀತಾ ಇರ್ತದೆ ಅಲ್ಲಿವರೆಗೆ ಕೂಡ ನಿಮ್ಗೆ ಏನು ಮಾಡಬೇಕಾಗುತ್ತೆ ಅದನ್ನು ಸರಿಯಾದ ರೀತಿ ನಿಭಾಯಿಸಬೇಕು ಇಲ್ಲಿ ನೋಡಿ ಒಂದೊಂದು ಮಾತು ನೆನ್ಪಿಡಿ ಯಾವಾಗ ರಾಹು ದಶೆ ಸ್ಟಾರ್ಟ್ ಆಯ್ತಲ್ವ ಈಗ ರಾಹು ದಶೆ ಸ್ಟಾರ್ಟ್ ಈಗ ಕಡಿಮೆ ಅಂದರೆ ಕೂಡ ನನ್ನ ಲೆಕ್ಕದಲ್ಲಿ ರಾಹು ದಶೆ ಎರಡು ಸಾವಿರದ ಹದಿನೇಳರಿಂದ ಸ್ಟಾರ್ಟ್ ಆಗಿದೆ ಓಕೆನಾ ನೀವು ಒಂದು ಒಂದು ಮಾತು ನನಗೆ ಹೇಳಿ ರಾಹು ದೆಶೆ ಹೇಗೆ ಸ್ಟಾರ್ಟ್ ಆಯಿತು ಹಾಗೇನೇ ಖರ್ಚು ವೆಚ್ಚ ಜಾಸ್ತಿ ಆಯಿತು ನಿಮಗೆ ವಿಪರೀತ ಖರ್ಚು ಸ್ಟಾರ್ಟ್ ಆಯಿತು ನಿಮಗೆ ಅದರಲ್ಲಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಹೌದಾ ಮತ್ತೆ ಸೊ ಅದಕ್ಕೋಸ್ಕರ ನೀವು ನೀವೇನು ಮನೆಯಲ್ಲಿ ಇರ್ತೀರಾ ನೀವೇನು ಊರಾಚೆನೆ ತಿರುಗಾಡಿಕೊಂಡಿರ್ತಾರೆ ನಿಮ್ಗೆ ಅದು ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ಓಕೆನಾ ಅದ್ರ ಜೊತೆಗೆ ಜೂಜಾಟ ಆಡುದು ಕೋಳಿ ಕಟ್ಟಕ್ಕೆ ಹೋಗುದು ಇದೆಲ್ಲ ಮಾಡ್ಕೊಂಡ್ರೆ ಮತ್ತೆ ಬರ್ಬಾದ್ ನಾವು ಏನು ಇರುವುದಿಲ್ಲ ನಿಮ್ಮಲ್ಲಿ ಅಲ್ಲ ಗೊತ್ತಿಲ್ಲ ಕೋಳಿ ಕೂಗ್ತಾ ಅದಕ್ಕೆ ಹೇಳಿದೆ ನಾನು ಇಂಟ್ರೆಸ್ಟ್ ಆದ್ರೂ ಓಕೆ ಅದು ಗೊತ್ತಿಲ್ಲ ಏನೇ ಆದ್ರೂ ಕೂಡ ಅಲ್ವಾ ಅದು ಜೂಜಾಟಕ್ಕೆ ಸಂಬಂಧಪಟ್ಟ ತಾನೆ ಎಲ್ಲವೂ ಕೂಡ ಓಕೆನಾ ಸೊ ಅದನ್ನ ಯಾಕಂದ್ರೆ ಪಂಚಮದಲ್ಲಿ ರಾಹು ಇದ್ದಾನೆ ಪಂಚಮದಲ್ಲಿ ರಾಹು ಇದ್ಕೊಂಡು ಆತ ಒಳ್ಳೆ ಫಲ ಅಂತ ಕೊಡ್ತಾ ಇಲ್ಲ ಯಾಕಂದ್ರೆ ನೀವೇ ಜೂಜಾಟ ಮಾಡಿದ್ರೆ ಅಂತದ್ ಏನದು ಬೆಟ್ಟ ಕಟ್ಲಿಕ್ಕೆ ಹೋದ್ರೆ ಬರ್ಬಾದ್ ಆಗ್ಬೇಕು ಸರ್ ಅದನ್ನೆಲ್ಲ ಮಾಡಿ ಹೋಗಬೇಡಿ ನಾಗನ ಸೇವೆಯನ್ನು ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಕೊಡ್ತದೆ ಇನ್ನು ಸ್ವಲ್ಪ ದಿನದಲ್ಲಿ ನಿಮಗೆ ದೂರ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಖಂಡಿತ ಗುರು ನಿಮಗೆ ಕೆಲಸ ಅಂತೂ ಕೊಟ್ಟೆ ಕೊಡ್ತಾನೆ ಭುಕ್ತಿ ಗುರು ನಡೀತಾ ಉಂಟು ಒಳ್ಳೆ ಕೆಲಸ ಕೊಟ್ಟೆ ಕೊಡ್ತಾನೆ ತುಂಬ ಚೆನ್ನಾಗಿರ್ತಾರೆ ಓಕೆನಾ ಒಳ್ಳೇದಾಗ್ಲಿ ಸರ್ ಓಕೆನಾ ರೈಟ್ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡಿದಾಗೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ ಕೋಳಿ ಜೋರಾಗಿ ಕೂಗ್ತಾ ಉಂಟಪ್ಪ ಅಲ್ವಾ ಇಲ್ಲ ಈಗ ಹದಿನೈದು ದಿನ ಉಂಟಲ್ವ ಈಗ ಮಸಾಲೆ ಮಾಡ್ತಾರ ಅಂತ ಅದನ್ನು ಗೊತ್ತಿಲ್ಲ ಆ ರೀತಿ ಕೂಗ್ ಅದಕ್ಕೆ ಹೆದರಿಕೆ ಆಗಿದೆ ಈಗ ನಾಳೆಯಿಂದ ಲಾಕ್ಡೌನ್ ಅನ್ನ ಏನು ಮಾಡ್ತಾರೆ ಅಂತ ರೈಟ್ ಅದಕ್ಕೆ ಕೂಗ್ತಾ ಉಂಟದು ಪಾಪ ಓಕೆ ಎನಿವೆ ಇರಲಿ ಸೊ ನಮ್ಮ ಋಷಿಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಓಕೆ ಗೊತ್ತಾಯಿತು ನಿಮಗೆ ಈಗ ಋಷಿಕ ಲಗ್ನದವರಿಗೆ ಒಂದು ಮನೆ ವಿಚಾರವಲ್ಲ ಈಗ ಮನೆ ಅಂತ ಇಟ್ಕೊಳ್ಳೋಣ ಬಟ್ ಮತ್ತೆ ಕೂಡ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಮನೆ ವಿಚಾರ ಮನೆ ವಿಚಾರ ಅಷ್ಟು ಸುಲಭದಲ್ಲಿ ನಿಮಗೆ ಸಾಲ್ ಸೊಲ್ಯೂಷನ್ ಅಂತೂ ಆಗೋದಿಲ್ಲ ಅಂತ ಹೇಳಿದ್ರು ಒಂದು ಮಾತು ನೆನ್ಪಿಟ್ಕೊಳ್ಬೇಕು ಋಷಿಕ ಲಗ್ನದವರು ವಿಶೇಷ ರೀತಿಯಲ್ಲಿ ಯಾವಾಗ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಆಗ ಜಾಸ್ತಿನೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಓಕೆನಾ ಜಾಸ್ತಿ ಆಗ ನಿಮಗೆ ಮನೆ ವಿಚಾರ ಜಾಗದ ವಿಚಾರ ಎಲ್ಲ ಪ್ರಾಬ್ಲಮ್ ಬಂದ್ಬಿಡ್ತೀವಿ ನಿಮ್ಗೆ ಏನು ಮಾಡೋಕ್ಕಾಗಲ್ಲ ಒಡ ಹುಟ್ಟಿದವ್ರನ್ನ ಚೆನ್ನಾಗಿ ನೋಡಿ ಯಾಕಂದರೆ ಒಡ ಹುಟ್ಟಿದವರು ಕೆಲವರೆಲ್ಲ ನಿಮ್ಮ ಈ ವೃಷ್ಟಿಕಲಗ್ನ ಒಡ ಹುಟ್ಟಿದವರು ಆ ಸ್ಟೇಟಸಲ್ಲೇ ಇರ್ತಾರೆ ತುಂಬ ಚೆನ್ನಾಗಿರ್ತಾರೆ ಸರ್ಕಾರದ ಮುಖಾಂತರ ಕೆಲಸ ಇರುತ್ತೆ ಎಲ್ಲ ಇರ್ತಾರೆ ಅದರಲ್ಲಿ ಓಕೆನಾ ಸೊ ಅವರನ್ನೆಲ್ಲ ಸ್ವಲ್ಪ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅವ್ರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಕಾಂಬಿನೇಷನ್ ಇಟ್ಕೊಳ್ಳಿ ಅವ್ರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಒಂದು ಬಾಂಧವ್ಯವನ್ನು ಬೆರೆಸಿಕೊಂಡು ಆಗ ನಿಮ್ಮ ಹಲವಾರು ಪ್ರಾಬ್ಲಮ್ ಅಲ್ಲಿಂದಲೇ ಸಾಲ್ವ್ ಆಗುತ್ತೆ ಇಲ್ಲ ನಿಮಗೆ ಅದರ ಪ್ರಾಬ್ಲಮ್ ಬರಲೇಬೇಕು ತಾನೆ ನೋಡ್ಕೊಳ್ಳಿ ನಿಮಗೆ ವೃಷ್ಟಿಕಲಗ್ನ ದಾರ ಒಡ ಹುಟ್ಟಿದವರು ಯಾರೇ ಇದ್ದರೂ ಕೂಡ ಅದರಲ್ಲಿ ಯಾರಾದರೂ ಒಬ್ಬರು ಸಡನ್ನಾಗಿ ತುಂಬ ತೊಂದರೆಗೊಳಗಾಗಿ ಇಲ್ಲ ಅಂತ ಆಗುತ್ತೆ ಮತ್ತೆ ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದು ಅದಕ್ಕೋಸ್ಕರ ಅವರ ಸೇವೆಯನ್ನು ಮಾಡಬೇಕಾದಿತ್ತು ಅವರಿಗೆ ನೀವು ಹೆಲ್ಪನ್ನು ಮಾಡಬೇಕಾದಿತ್ತು ಅಂತ ಒಂದು ಪರಿಸ್ಥಿತಿ ಕೆಲವೊಂದು ಬಾರಿ ಒಡ ಹುಟ್ಟಿದವ್ರ ಮುಖಾಂತರ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ನೀವೇನೋ ಒಂದು ತೊಂದರೆ ಕ್ರಿಯೇಟ್ ಮಾಡಿದರೆ ಅವರಿಗೆ ದೊಡ್ಡ ಮಟ್ಟಿಗೆ ಸಮಸ್ಯೆ ಅವರಿಂದಲೇ ಬರ್ಬೋದು ನಿಮಗೆ ಸೊ ಇದನ್ನು ಕೂಡ ಅರ್ಥ ಮಾಡಿಕೊಳ್ಳಿ ಅದಕ್ಕೋಸ್ಕರ ವೃಷ್ಟಿಕ ಲಗ್ನದ್ರಿಗೆ ಹೇಳ್ತಾ ಇದ್ದೀನಿ ಅವ್ರು ಏನು ಮಾಡಬೇಕು ಅವರ ಒಡ ಹುಟ್ಟಿದವರು ಯಾರಿದ್ದಾರೆ ಅಲ್ವಾ ನಿಮ್ಮ ಸರೌಂಡಿಂಗ್ ಏನುಂಟು ಒಡ ಹುಟ್ಟಿದ ಅವರನ್ನು ಬಹಳ ಚೆನ್ನಾಗಿ ಬಾಂಧವ್ಯ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅವರಲ್ಲಿ ಅವ್ರ ಜೊತೆ ತುಂಬ ಚೆನ್ನಾಗಿ ಮಾತಾಡಿ ಏ ಅವ್ರ ಜೊತೆ ಎಷ್ಟು ಮಾತಾಡ್ತೀರಲ್ವ ನೀವು ಅವ್ರ ಜೊತೆ ಎಷ್ಟು ವಿಶ್ವಾಸದಿಂದ ಇರ್ತಿರಲ್ವ ಅವ್ರ ಜೊತೆ ಬಾಂಧವ್ಯವನ್ನು ಬೆಸೆಯುತ್ತಿರಲ್ವ ನಿಮ್ಮ ಲೈಫಲ್ಲಿ ಸುಖ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಒಂದೆರಡು ಪರ್ಸೆಂಟ್ ಅಲ್ಲ ಬಟ್ ನಮಗೆ ಈಗೋ ಬಿಡುವುದಿಲ್ಲ ಅವ್ರ ಹತ್ರ ಮಾತಾಡಲಿಕ್ಕೆ ಓಕೆನಾ ಈಗೋ ಬಿಡುವುದಿಲ್ಲ ಅವರು ಹಾಗಿದ್ದಾರೆ ಇವರು ಹೀಗಿದ್ದಾರೆ ಅವರ ವಿಷಯ ನಮಗೆ ಯಾಕೆ ಅವರಷ್ಟೇ ಅವರಷ್ಟು ಈಗೋ ಆ ಈಗೋ ಎಲ್ಲ ಒಂದು ಪಕ್ಕದಲ್ಲಿ ಇಟ್ಟುಕೊಳ್ಳಿ ಅಂತ ಹೇಳ್ತೇನೆ ನೀವು ಮಾತಾಡಿ ಅಂತ ಹೇಳ್ದೇನೆ ವೃಷ್ಟಿಕ ಲಗ್ನದವ್ರು ನೋಡಿ ನಿಮ್ಮ ಲೈಫಲ್ಲಿ ಚೇಂಜಸ್ ಬಂದಿಲ್ಲ ಅಂದರೆ ಮತ್ತೆ ಹೇಳಿ ನನಗೆ ಸುಖದ ಜೀವನ ಆರಂಭ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಒಡ ಜೊತೆಗೆ ಬಾಂಧವ್ಯವನ್ನು ಬೆಸೆದ್ಕೊಂಡಾಗ ಬಹಳ ಫೇವರಬಲ್ ರಿಸಲ್ಟ್ ಇರ್ತದೆ ರೈಟಾ ಗೊತ್ತಾಯ್ತು ನಿಮಗೆ ಇನ್ನೇನಾಗುತ್ತೆ ಹೇಳಿ ಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ಸರ್ ಯಾರು ಮಾತಾಡ್ತಿದ್ರು ನಾಗರಾಜ್ ಅಂತ ಮಗನ ಬಗ್ಗೆ ಕೇಳಲಿಕ್ಕಿತ್ತು ಸರಿ ಮಗನ ಹೆಸರು ಹುಟ್ಟಿದ ದಿನ ನಕ್ಷತ್ರ ಮಿಥುನ ರಾಶಿ ಒಂದು ಹತ್ತು ತೊಂಬತ್ತೊಂದು ಮಂಗಳವಾರ ಬೆಳಿಗ್ಗೆ ಆರು ಗಂಟೆ ಏಳು ನಿಮಿಷಕ್ಕೆ ಮೊದಲು ದುಬೈ ಆಯ್ತು ಫ್ಲೈಟ್ ಬೇರೆ ಇಲ್ಲ ಮತ್ತೆ ಮದುವೆ ಬಗ್ಗೆ ಇಲ್ಲೇ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಎರಡು ಸಹ ಕೇಳಲಿಕ್ಕಿತ್ತು ಗುರುಜಿ ಆಯ್ತು ಈಗ ಮಾತಾಡ್ಬೋದಾ ನಾನು ಸ್ವಲ್ಪ ನೆಟ್ಟಾಗಿ ನಿಂತು ಸ್ವಲ್ಪ ಉಸಿರಾಟ ತಗೊಳ್ಳಿ ಸರ್ ಒಂದೇ ಉಸಿರಲ್ಲಿ ಹೇಳ್ತಿದ್ದೀರಾ ನೀವು ಪಾಪ ಆಯ್ತಾ ಸ್ವಲ್ಪ ಉಸಿರಾಟ ಮೇಲೆ ಕೆಳಗೆ ಇದು ಮಾಡಿ ಒಳ್ಳೇದಾಗುತ್ತೆ ನಿಮಗೆ ಓಕೆನಾ ರೈಟ್ ನೋಡೋಣ ನಿಮ್ಮ ಮಗನ ಜಾತಕ ಏನಿದೆ ಕಥ ಏನಿದೆ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಜಾತಕ ರೈಟಾ ಓಕೆನಾ ಈಗ ಶನಿ ಶನಿ ದಶೆ ಸ್ಟಾರ್ಟ್ ಆಗಿದೆ ಅವರಿಗೆ ಓಕೆ ಏನು ದಶೆ ಸ್ಟಾರ್ಟ್ ಆಗಿದೆ ಶನಿ ದಶೆ ಏನಾಗಿದೆ ಏನಾಗುತ್ತೆ ಶನಿ ದಶೆ ಜಸ್ಟ್ ವೈಟ್ ಶನಿ ದಶೆಯಲ್ಲಿ ಆತ ಮದುವೆ ಕೊಡ್ತಾನೆ ಅಂತ ಇಂಡಿಕೇಶನ್ ಇದೆ ಮದುವೆಗೆ ಬೇಕಾಗಿ ನೀವು ಖಂಡಿತ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರ್ಬೋದು ಓಕೆನಾ ಈಗ ಏನಾಗುತ್ತೆ ಅವರಿಗೆ ಬುಧ ಬುಕ್ತಿ ನಡೆದೋಣ ಏನು ಬುಧ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತಾನೆ ಓಕೆ ಬುಧ ಬುಧ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ರಿಸಲ್ಟ್ ಅಂದರೆ ಇಂಡಿಕೇಶನ್ ಉಂಟಲ್ಲ ಸರ್ ಬುಧ ಬುಧಭಕ್ತಿ ಎಲ್ಲಿವರೆಗೂ ಬುಧಭಕ್ತಿ ಕಡಿಮೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಎಂಟುವರೆಗೆ ಉಂಟು ಅದರಿಂದಾಗಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ತೊಂದರೆ ಏನು ಉಂಟು ಅದು ಅಪ್ಸ್ಟಕಲ್ಸ್ ಏನು ಅದು ದೂರ ಅಂತ ಖಂಡಿತ ಆಗುತ್ತೆ ಈಗ ಲಾಕ್ಡೌನ್ ಉಂಟು ಎಲ್ಲರಿಗೂ ಪ್ರಾಬ್ಲಮೇ ಬಟ್ ಈ ಜಾತಕದ ಪ್ರಕಾರ ಏನು ಕಾರ್ಯಕ್ಷೇತ್ರದಲ್ಲಿ ಅವರಿಗೆ ಖಂಡಿತ ಹೋಗಲಿಕ್ಕೆ ಬಿಡುತ್ತದೆ ಅಂತದ್ದೇನು ಸಮಸ್ಯೆ ಆಗಲ್ಲ ಸ್ವಲ್ಪ ಪ್ರಾಬ್ಲಮ್ ಎಲ್ಲಿಂದ ಬರ್ತಾ ಉಂಟು ರಾಹುನಿಂದ ಬರ್ತಾ ಉಂಟು ರಾಹುನಿಂದ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಅದಕ್ಕೋಸ್ಕರ ನಾಗನ ಸೇವೆ ನಾಗನ ಆರಾಧನೆ ಅಥವಾ ನಿಮ್ಮ ಮೂಲ ನಾಗನಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡಾಗ ಆನಂತರ ಗಣಪತಿ ಗಣಪತಿ ಟೆಂಪಲ್ಗೆ ಹೋದಾಗ ಡೆಫಿನೆಟ್ ಆಗಿ ಒಂದು ಕಾರ್ಯಕ್ಷೇತ್ರದಲ್ಲಿರ್ತಕ್ಕಂಥ ಏನೋ ಈ ಜಾತಕ ಬಹಳ ಫೇವರೇಬಲ್ ಆಗಿದೆ ಈ ಜಾತಕ ತುಂಬಾ ಫೇವರಬಲ್ ಆಗಿ ಬಂದ್ರೆ ವಿದೇಶದಲ್ಲಿ ಇರಬೇಕು ಇಲ್ಲಿದ್ರೆ ಈ ಜಾತಕ ಫೇವರೇಬಲ್ ಆಗಲ್ಲ ಓಕೆನಾ ವಿದೇಶದಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆದ್ ನೋಡ್ತೀವಿ ನೋಡಿ ಸರ್ ಇದೇನು ಅಪ್ಸ್ಟಕಲ್ಸ್ ಬಂದಿದೆ ಅದು ಟೆಂಪರರಿ ಓಕೆನಾ ಟೆಂಪರರಿ ಮುಂದಿನ ದಿನಗಳು ಆಶಾದಾಯಕ ಅಂತ ಹೇಳ್ದೆ ಅದು ತುಂಬಾ ಚೆನ್ನಾಗಿರ್ತದೆ ವರಿ ಮಾಡೋದಾಗುತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಎಲ್ಲ ಅವನು ಹೋಗಿಯೇ ಹೋಗ್ತಾನೆ ಇಂಡಿಗೇಷನ್ ಉಂಟಮ್ಮ ಇಂಡಿಕೇಶನ್ ಉಂಟು ಸರ್ ಓಕೆನಾ ಸರಿ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ ಯಾಕೆ ಗಾಬರಿ ಬೀಳ್ತೀರಾ ರೈಟಾ ಅಲ್ಲಿ ಒಂದು ಸ್ವಲ್ಪ ಎಲ್ರಿಗೂ ಡಿಸ್ಟರ್ಬೆನ್ಸ್ ಅಲ್ವ ಈಗ ನನಗೂ ನಿಮಗೆ ನಮಗೆ ಎಲ್ರಿಗೂ ಡಿಸ್ಟರ್ಬ್ ಏನು ಮಾಡೋಕ್ಕಾಗಲ್ಲ ರೈಟ್ ತಾನೆ ಅಂತ ಒಂದು ಪರಿಸ್ಥಿತಿ ಸೊ ಎಲ್ಲರೂ ಕೂಡ ಅನುಭವಿಸ್ತಾನೆ ಇದ್ದಾರಲ್ಲ ನಾನು ನೀವು ಯಾರು ಹೊರತಾಗಿ ಖಂಡಿತ ಅಲ್ಲ ಅದಕ್ಕೆ ಅಷ್ಟು ಗಾಬರಿ ಬೀಳುವಂಥ ಅಗತ್ಯ ಇಲ್ಲ ಎಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ಬೇಕೇ ಬೇಕು ಎಲ್ಲರೂ ಕೂಡ ಕಾಂಪ್ರಮೈಸ್ ಬೇಕೇ ಬೇಕು ಏನು ಮಾಡೋಕ್ಕಾಗಲ್ಲ ಓಕೆನಾ ರೈಟ್ ವೃಷ್ಟಿಕಲಗ್ನದ್ದು ಲೈಫ್ ಅಂತ ಗೊತ್ತಾಯಿತು ನಿಮಗೆ ಅಲ್ವ ಇನ್ನು ಹೆಚ್ಚಿಗೆ ಏನು ಹೇಳಬೇಕು ಬಟ್ ಒಂದು ಉಂಟಿದ್ರಲ್ಲಿ ಏನಂದರೆ ವೃಷ್ಟಿಕಲಗ್ನದ ಮಕ್ಕಳು ಚೆನ್ನಾಗಿರ್ತಾರೆ ಇದು ಅವ್ರಿಗೆ ಗಾಡ್ ಗ್ರೇಸ್ ಅದು ಓಕೆನಾ ಯಾರು ಮಕ್ಕಳು ಚೆನ್ನಾಗಿರ್ತಾರೆ ಇಲ್ಲೋ ವಿಷಯ ಬೇರೆ ಬಟ್ ಇವ್ರ ಮಕ್ಕಳು ಮಾತ್ರ ಚೆನ್ನಾಗಿರ್ತಾರೆ ಮಕ್ಕಳ ಇನ್ಕಮಿಂದಲೇ ಜೀವನ ಮಾಡ್ತಾರೆ ಮಕ್ಕಳು ಇವರಿಗೆ ಸಂಪಾದನೆ ಮಾಡಿ ಕೊಡ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಮಾತ್ರ ಮಕ್ಕಳ ಮುಖಾಂತರನೇ ಸುಖ ಇವರ ಜೀವನ ಕೂಡ ಇರೋದು ಮಕ್ಕಳಿಗೆ ಬೇಕಾಗಿ ಮಕ್ಕಳಿಗೆ ಬೇಕಾಗಿ ಜೀವನವನ್ನು ಸವಿಸ್ತಾರೆ ಇವರು ಹೋಗೋದೇ ಮಕ್ಕಳಿಗೆ ಬೇಕಾಗಿ ರೈಟಾ ಇದೊಂದು ಮಾತ್ರ ಪಕ್ಕ ಇದು ಅದೃಷ್ಟ ಯಾರಿಗುಂಟು ಯಾರಿಗಿಲ್ಲ ನನಗಂತೂ ಗೊತ್ತಿಲ್ಲ ವೃಷ್ಟಿಕ ಲಗ್ನದವ್ರಿಗೆ ಇರುವಂಥ ಮಕ್ಕಳು ಮಾತ್ರ ಅದೃಷ್ಟವಂತರಾಗಿರ್ತಾರೆ ಅದಂತೂ ಪಕ್ಕ ಓಕೆನಾ ಸೊ ಅದರ ಜೊತೆಗೆ ಮಕ್ಕಳ ನಂತರನೇ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಆಗೋದು ಅಥವಾ ಮಕ್ಕಳು ಕೆಲಸಕ್ಕೆ ಹೋದ ನಂತರ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಚೆನ್ನಾಗಿರುತ್ತೆ ಸ್ವಲ್ಪ ಲೇಟ್ ಆದ್ರೂ ಕೂಡ ಗ್ರೇಟ್ ಆಗಿರ್ತದೆ ಲೇಟ್ ಆಗುತ್ತೆ ಬಟ್ ಗ್ರೇಟ್ ಆಗಿರ್ತದೆ ಏನು ಸಮಸ್ಯೆ ಇಲ್ಲ ನಿಮ್ಮ ಎಲ್ಲ ದುಃಖಗಳನ್ನು ಹರಿಲಿಕ್ಕೆ ನಿಮ್ಮ ಮಕ್ಕಳು ನಿಮಗೆ ಸಹಾಯ ಮಾಡಿ ಮಾಡ್ತಾರೆ ವೃಷ್ಟಿಗಾಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿದೆ ಕರೆಯಲ್ಲಿದ್ದಾರೆ ಜಸ್ಟ್ ಹಲೋ ಗುರುಜಿ ನಮಸ್ತೆ ಗುರುಜಿ ಯಾರು ಮಾತಾಡ್ತಿದ್ರ ಮೇಲಿಂದ ತಿಳ್ಕೊಬೇಕಮ್ಮ ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ

ಸರಿಮ್ಮ ಓಕೆ 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 ತೊಂದರೆ ಇಲ್ಲಮ್ಮ ಬಟ್ ಒಂದು ನೆನಪಿಟ್ಕೊಳ್ಬೇಕು ಇಲ್ಲೇನಾಗುತ್ತೆ ಅಂದರೆ ಅವರಿಗೆ ಚಂದ್ರದಶೆ ನಡೀತಾ ಉಂಟಮ್ಮ ಯಾವ ದೇಶೆ ಚಂದ್ರ ಓಕೆನಾ ರೈಟಾ ಚಂದ್ರ ಚಂದ್ರನ ಪೊಸಿಷನನ್ನು ನೋಡಿದಾಗ ಮದುವೆಗೆ ಸಂಬಂಧಪಟ್ಟಂತೆ ಹುಡುಗಿಯನ್ನು ಅವರೇ ಹುಡುಕಿ ತರ್ತಾರಂತೆ ಇಂಡಿಕೇಷನ್ ಅಮ್ಮ ಓಕೆನಾ ಸೊ ಅವ್ರತ್ರ ಕೇಳಿ ನೋಡಿಮ್ಮ ಗೊತ್ತಾಗುತ್ತೆ ನಿಮಗೆ ಅಲ್ಲಿಂದಲೇ ಮದುವೆ ಆಗುತ್ತೆ ಮದುವೆ ಜನಕ್ಕೆ ಓಕೆ ಪರವಾಗಿಲ್ಲ ಈಗ ಕೊರೋನಾ ಟೈಮ್ ಮಾಡೋದು ಬೇಡ ಮದುವೆ ಅಂತ ಆಗುತ್ತೆ ಬಟ್ ಕತೆ ಏನು ಹೇಳ್ತಾ ಉಂಟು ಅವರೇ ಹುಡುಗಿಯನ್ನು ಹುಡುಕಿ ತರ್ಬೋದು ಅದು ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿಂದಲೇ ಬರ್ಬೋದು ಅಂತ ಇಂಡಿಕೇಷನ್ ಉಂಟು ಅಲ್ಲಿವರೆಗೆ ವೆಯ್ಟ್ ಮಾಡಿಮ್ಮ ಬಾಕಿ ವಿಚಾರ ಓಕೆ ನೋ ಪ್ರಾಬ್ಲಮ್ ಚೆನ್ನಾಗಿರ್ತಾರೆ ಅವರು ಓಕೆನಾ ಸರಿ ಒಳ್ಳೇದಾಗಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ರೈಟ್ ಓಕೆ ವೃಷ್ಟಿಕಲನಿಗೆ ಗೊತ್ತಾಯಿತು ಅವರ ಮಕ್ಕಳು ಹೇಗಿರ್ತಾರೆ ರೈಟ್ ಅದು ತುಂಬ ಫೇವರೇಬಲ್ ಆಗಿರ್ತಾರೆ ನೀವು ಎಂಜಾಯ್ ಮಾಡ್ತೀರಾ ಮಕ್ಕಳ ಜೊತೆಗೆ ಮಕ್ಕಳು ನಿಮ್ಮ ಮಕ್ಕಳನ್ನು ಕಾಣ್ರೆ ಹೊಟ್ಟೆ ಹೊಟ್ಟೆಯವ್ರಿಗೆ ಬರ್ಬೋದು ಆ ರೀತಿಯಾಗಿ ಮಕ್ಕಳಿರ್ತಾರಲ್ವಾ ಇದೊಂದು ಮಾತ್ರ ಅದೃಷ್ಟ ಅಂತ ಹೇಳ್ತೇನೆ ಇದರ ಬಗ್ಗೆ ಪ್ರಾಬ್ಲಮ್ ಇಲ್ಲ ಓಕೆನಾ ಇಲ್ಲಿ ಬ ಇವರಿಗೆ ಇರುವಂಥ ವೀಕ್ನೆಸ್ ಏನು ಮದುವೆ ಜೀವನ ಓಕೆನಾ ಆನಂತರ ನಿಮ್ಮ ಒಡ ಹುಟ್ಟಿದವರು ಚೆನ್ನಾಗಿ ಇಟ್ಕೊಂಡಾಗ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ಸೇ ಓಕೆನಾ ನಿಮ್ಮ ನಾನು ಹೇಳ್ತೀನಿ ನಿಮಗೆ ಓಕೆನಾ ವೃಷ್ಟಿಕಲಜ್ಞದವರು ಒಡ ಹುಟ್ಟಿದವ್ರ ಜೊತೆಗೆ ಪ್ರತಿದಿನ ಮಾತಾಡಿ ಅಲ್ವಾ ಯಾರ್ಯಾರು ಇದ್ದಾರೆ ಅವ್ರ ಜೊತೆ ಮಾತಾಡಿ ಅವ್ರ ಜೊತೆಗೆ ಅವರ ಕುಶಲ ಸಮಾಚಾರಗಳನ್ನು ಕೇಳಿ ಏನು ಊಟ ಆಯಿತು ಇದು ಅದು ಕೇಳಿ ಅವರಿಗೆ ಸ್ವಲ್ಪ ಸ್ವಲ್ಪ ಸ್ವೀಟ್ ತಗೊಂಡು ಕೊಡಿ ಅವ್ರದ್ದು ಅಷ್ಟು ಮಾಡಿದ್ರೇನೆ ಸಾಕು ಸುಖದಲ್ಲಿ ಅಭಿವೃದ್ಧಿ ಆಗುತ್ತೆ ಅನಂತರ ನಿಮಗೆ ಈ ಒಂದು ಇಷ್ಟದಲ್ಲ ಭೂಮಿ ವಿಚಾರ ಎಲ್ಲ ಸಮಸ್ಯೆಗಳು ಅದೆಲ್ಲ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮ ಮನೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಭೂಮಿ ಮಾರ್ಲಿಕ್ಕೆ ಆಗ್ತಾ ಇಲ್ಲ ಮನೆ ರಿಪೇರಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಇದೆಲ್ಲ ಸಮಸ್ಯೆಗಳು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತದೆ ಮಾಡಿ ನೋಡಿ ರೈಟಾ ತುಂಬ ಚೆನ್ನಾಗಿದೆ ಅದರ ಜೊತೆಗೆ ಸ್ವಲ್ಪ ಭಗವದ್ಗೀತೆ ಓದ್ತೀರಾ ಇನ್ನು ರಾಮಾಯಣ ಮಹಾಭಾರತ ಭಗವದ್ಗೀತೆ ಭಾಗವತ ಅನಂತರ ಜ್ಯೋತಿಷ್ಯ ವಾಸ್ತು ಇದನ್ನೆಲ್ಲ ಓದ್ತೀರಾ ಅದರ ಮುಖಾಂತರ ಕೂಡ ಕ್ಲೆನ್ಸಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಕ್ಲೆನ್ಸಿಂಗ್ ಅಂತೂ ಆಗಿ ಆಗುತ್ತೆ ನೆನಪಿ ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆ ಕೂಡ ಒಳ್ಳೆ ರಿಸಲ್ಟ್ ರಿಲೇಷನ್ಶಿಪ್ ಅನ್ನು ಇಟ್ಕೊಳ್ಳಿ ಮೇಂಟೈನ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಇಲ್ಲ ಅಂದರೆ ಅಲ್ಲಿಂದಲೇ ಆಗುತ್ತೆ ನಿಮಗೆ ನಿಮ್ಮ ಪಕ್ಕದ ಮನೆಯಲ್ಲಿ ಇರ್ತಾರೋ ಅವ್ರ ಮುಖದ ಆಗುತ್ತೆ ಅವ್ರ ಮುಖ ಅಂದರೆ ತೊಂದರೆಗಳು ಕೂಡ ಕ್ರಿಯೇಟ್ ಆಗೋದು ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ರೈಟ್ ಇಷ್ಟಂತೂ ಮಾಡಿ ಪರವಾಗಿಲ್ಲ ಇನ್ನು ವೃಷ್ಟಿಕಲಗ್ನಕ್ಕೆ ಹೆಚ್ಚಿಗಂತೂ ಹೇಳುವುದಿಲ್ಲ ಬಟ್ ವೃಷ್ಟಿಕ ಲಗ್ನಕ್ಕೆ ತುಂಬ ಫೇವರಬಲ್ ಆಗಿ ಕೆಲಸ ಮಾಡುವಂಥ ಗ್ರಹ ಬಂದು ಗುರು ಓಕೆನಾ ಗುರುವಿನ ಸೇವೆ ಗುರುವಿನ ಆರಾಧನೆ ಇದು ಬಹಳ ಅಲ್ಟಿಮೇಟಾದ ಸಕ್ಸಸನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಆನಂತರ ಸೂರ್ಯ ಕೂಡ ಇದ್ದಾನೆ ಬಟ್ ಸೂರ್ಯ ನಿಮಗೆ ಬೇಕಾಗಿಲ್ಲ ಅಂತ ಹೇಳಿದರೆ ಆನಂತರ ಚಂದ್ರ ಕೂಡ ಇದ್ದಾನೆ ಒಳ್ಳೆ ರಿಸಲ್ಟ್ ಕೂಡ ಬಟ್ ಚಂದ್ರ ಬಂದು ಬಾದಾಧಿಪತಿ ಆಗ್ತಾನೆ ಅದಕ್ಕೋಸ್ಕರ ಚಂದ್ರನೂ ಬೇಡ ಯಾರು ಬೇಡ ಗುರುವನ್ನ ಇಟ್ಕೊಳ್ಳಿ ನೀವು ಗುರುವಿನ ಆರಾಧನೆ ಮಾಡಿ ಗುರುವಿನ ಟೆಂಪಲ್ಗೆ ಹೋಗಿ ಗುರುವಾರ ದಿವಸ ಚೆನ್ನಾಗಿಟ್ಕೊಳ್ಳಿ ಅದರ ಜೊತೆಗೆ ನಾನು ಇಷ್ಟೋರಿಗೆ ಹೇಳಿದಂಥ ಎಲ್ಲ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ವೃಷ್ಟಿಗಲಾಗ್ ಯಾವ ರೀತಿ ಗೆಲ್ತೀರಾ ನೀವೇ ನೋಡ್ತೀರಾ ಓಕೆನಾ ತುಂಬ ಚೆನ್ನಾಗಿರ್ತದೆ ಕರೆಯಲ್ಲಿದ್ದರೆ ಜಸ್ಟ್ ಸರ್ ಯಾರು ಮಾತಾಡ್ತಿದ್ದೀರಿ ಸರ್ ಸರ್ ತಾವು ಎಲ್ಲಿಂದ ಮಾತಾಡ್ತಿದ್ದೀರಿ ಯಾರು ಮಾತಾಡ್ತಿದ್ದೀರಿ ಹೇಳಿ ಸರ್ ಮಂಗ ಸರ್ ಮಂಗಳೂರಿಂದ ಯಾರು ಮಾತಾಡ್ತಿದ್ರಿ ಅಲ್ಲಿಂದ ನಾನು ಮುಂದೆ ಹೋಗುದಿಲ್ಲ ನೀವು ಯಾರು ಮಾತಾಡ್ತಿದ್ರಿ ಹೇಳಿ ಸರ್ ಅಷ್ಟೇ ಬಗ್ಗೆ ಸರ್ ನಿಮ್ಮ ಹೆಸರು ಹೇಳಿ ಸರ್ ಮಾವ ಅಂದ್ರೆ ನಿಮ್ಮ ಹೆಸರೇ ಮಾವನ ವೇಣುಗೋಪಾಲ ಈಗ ರೂಮಿನ ಒಳಗೆ ಕೂತ್ಕೊಂಡು ಮಾತಾಡ್ತಿದ್ರೆ ಹೊರಗೆ ಬಂದು ಮಾತಾಡ್ಬೋದಾ ಓಕೆ ಅದು ಈಕೋ ಹೊಡಿತಾ ಉಂಟು ನಮಗೆ ಕೇಳಲಿಕ್ಕೆ ಆಗ್ತಾ ಇಲ್ಲ ಓಕೆ ಅವರ ಡೇಟ್ ಆಫ್ ಬರ್ತ್ ಹೇಳಿ ಲೆವೆನ್ ಲೆವೆನ್ ಟೂ ತೌಸಂಡ್ ಸೆವೆನ್ ಓಕೆ ಸಮಯ ಲ್ಲಿ ಅವರು ಅವರು ಮಂಗ್ಳೂರಲ್ಲೇ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಜಾತಕ ಇದು ಏನ್ ತಿಳ್ಕೊಬೇಕು ಹೇಳಿಬಿಡಿ ಎಜುಕೇಶನ್ ಬಗ್ಗೆ ಲೈಫ್ ಎಜುಕೇಷನ್ ಬಗ್ಗೆ ಎಜುಕೇಷನಲ್ಲಿ ಏನಪ್ಪಾ ಉಂಟು ಜಸ್ಟ್ ವೆಯ್ಟರ್ ಸರ್ ಜಸ್ಟ್ ವೇಟ್ ಜಸ್ಟ್ ವೆಯ್ಟ್ ಓಕೆ ಎಜುಕೇಷನಲ್ಲಿ ಅಂತ ಪ್ರಾಬ್ಲಮ್ ಬರುವಂಥ ಜಾತಕನ ಅಲ್ಲಲ್ಲೋ ಇದು ಎಜುಕೇಷನಲ್ಲಿ ಅವ್ರು ತುಂಬ ಚೆನ್ನಾಗಿರ್ತಾರೆ ಬಟ್ ಅವರಿಗೆ ಸ್ವಲ್ಪ ಆಲಸ್ಯ ಇರ್ಬೋದು ಅದು ಬಿಟ್ಟರೆ ಏನು ಸಮಸ್ಯೆನೇ ಇಲ್ಲ ಅವ್ರಿಗೇನು ಏನು ಮಾಡಬೇಕು ಅಂತ ಯಾವಾಗ ಓದ್ತಾರಲ್ವ ಅವ್ರಿಗೆ ಸ್ವಲ್ಪ ಮೆತ್ತನೆ ಮೆತ್ತನೆ ಏನಾದರೂ ಬೇಕು ಅಂದರೆ ಕೆಳಗೆ ಕೂತ್ಕೊಳ್ಳಿಕ್ಕೆ ಒಂದು ತಲೆದಿಂಬು ಮೆತ್ತನೆ ಅದ್ದು ಅಥವಾ ಬೆಡ್ ಶೆ ಬೆಡ್ರೂಮು ಅಲ್ಲಿಗೆ ಹೋಗಿ ಆ ಬೆಡ್ಶೀಟ್ ಮೇಲೆ ಕೂತ್ಕೊಂಡು ಚೆನ್ನಾಗಿ ಅವ್ರಿಗೆ ಚೆನ್ನಾಗಿರ್ತದೆ ನೆಲದ ಮೇಲೆ ಕೂತ್ಕೊಳ್ಳೋದು ಬರೇ ಕುರ್ಸಿ ಮೇಲೆ ಕೂತ್ಕೊಳ್ಳೋದು ಅವ್ರಿಗೆ ಇಷ್ಟ ಆಗೋಲ್ಲ ಅವರಿಗೆ ಆ ಮೆತ್ತನೆ ಮೆತ್ತನೆ ಏನಾದರೂ ಹಾಕಿ ಕೊಟ್ಟರು ನೋಡಿ ಅವ್ರು ಹಂಡ್ರೆಡ್ ಚೆನ್ನಾಗಿ ಕಲಿತಾರೆ ಅಂತ ಪ್ರಾಬ್ಲಮೇ ಇಲ್ಲ ಎಲ್ಲ ಯಾವ್ದೇ ತೊಂದರೆ ಇಷ್ಟೋರ್ಗೆ ಏನ್ ತೊಂದರೆ ಬಂದಿದೆ ಅದನ್ನಾದ್ರೂ ಸರಿ ಇಷ್ಟೋರಿ ಸರಿ ಇಷ್ಟೋರಿಗೆ ಏನು ತೊಂದರೆ ಅದು ಬಂದಿದ್ಯಾ ಅದನ್ನಾದ್ರೂ ಹೇಳಿ ನನಗೆ ಏನಾದ್ರು ತೊಂದರೆ ಬಂದಿದೆಯಾ ಎಜುಕೇಷನ್ಗೆ ಮತ್ತೆ ಯಾಕೆ ಕೇಳ್ತೀರಾ ಸೊ ಎಜುಕೇಷನ್ ಇಲ್ಲ ತೊಂದರೆ ಇದ್ರೆ ತಾನೇ ಬೀಸೋ ದೊಡ್ಡಿಂದ ತಪ್ಪಿಸ್ಕೊಳ್ಳಿ ನಾನು ಹೇಳಿದೇನೋ ಅವ್ರಿಗೆ ಎಲ್ಲಿ ಉಂಟು ಅದು ಕೂತ್ಕೊಳ್ಳುದಿಲ್ಲ ಸರಿಯಾಗಿ ಓಕೆನಾ ಅವ್ರಿಗೆ ಕಂಫರ್ಟೇಬಲ್ ಅವ್ರಿಗೆ ಕೂತ್ಕೊಳ್ಳುವಂಥ ಜಾಗ ಆ ಜಾಗವನ್ನು ಅಷ್ಟು ಲಕ್ಸುರಿ ಮಾಡಿಕೊಡಿ ಕಂಫರ್ಟೇಬಲ್ ಮಾಡಿಕೊಡಿ ಅವ್ರು ಎಜುಕೇಷನಲ್ಲಿ ಎಷ್ಟು ಮುಂದೆ ಬರ್ತಾನೆ ಮತ್ತೆ ನೋಡಿನಿ ಓಕೆನಾ ಸರ್ ಆನಂತರ ಕರೆ ಮಾಡಿ ಹೇಳಿ ನನಗೆ ಒಳ್ಳೇದಾಗ್ಲಿ ಸರ್ ಓಕೆ ಒಳ್ಳೇದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬ ಧನ್ಯವಾದಗಳು ಅಲ್ವಾ ಏನು ಸಮಸ್ಯೆ ಇಲ್ಲದೆ ನಾನೇ ಯಾಕಪ್ಪ ಆನ್ಸರ್ ಮಾಡಬೇಕು ರೈಟಾ ಅಂತ ಒಂದು ಪರಿಸ್ಥಿತಿ ಸಮಸ್ಯೆ ಇದ್ದರೆ ಒಂದು ಲೆಕ್ಕ ಬೇರಪ್ಪ ಹೇಳ್ಬೋದು ಅಲ್ಲ ಇಂದು ಇಂದು ಸಮಸ್ಯೆ ಉಂಟು ಇಲ್ಲವೇ ಇಲ್ಲ ಅದರಲ್ಲಿ ಏನು ಕೂಡ ಓಕೆ ರೈಟ್ ಇವರಿಗೆಲ್ಲ ಡೌಟ್ ಸೋಕೆ ಏನು ಮಾಡೋಣ ವೃಷ್ಟಿ ಲಗ್ನಕ್ಕೆ ಸಾಧಾರಣ ಮಟ್ಟಿಗೆ ಗೊತ್ತಾಯಿತು ವೃಷ್ಟಿ ಲಗ್ನದಲ್ಲಿ ಹೇಗಪ್ಪ ಇರ್ತೀರ ಅಂತ ಓಕೆ ಇನ್ನು ನಿಮ್ಮ ಮದುವೆ ಜೀವನ ನೀವು ಮೇಂಟೈನ್ ಮಾಡಬೇಡಿ ಅಥವಾ ನಿಮ್ಮ ಪಾರ್ಟ್ನರ್ ಇರ್ತಾರೆ ಅವ್ರಿಗೆ ಹಣಕಾಸಿನ ತ ನೋಡಿ ಮದುವೆ ಜೀವನದ ಸಮಸ್ಯೆ ಯಾವಾಗ ಬರ್ತಾಯಿದೆ ಹಣಕಾಸಿನ ವಿಚಾರ ಓಕೆನಾ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಬಂದಾಗ ಅಥವಾ ಅವರ ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ನಿಮ್ಮ ಮದುವೆ ಜೀವನ ಪ್ರಾಬ್ಲಮ್ ಆಯಿತು ಅವರ ಕೆಲಸದಲ್ಲಿ ಪ್ರಾಬ್ಲಮ್ ಆಯಿತು ನಿಮ್ಮ ಮದುವೆ ಜೀವನ ಪ್ರಾಬ್ಲಮ್ ಆಯಿತು ಅವರಿಗೆ ಹಣಕಾಸು ಇಲ್ಲ ನಿಮಗೆ ಪ್ರಾಬ್ಲಮ್ ಆಯಿತು ಈಗ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವರನ್ನ ಕಂಫರ್ಟೆಬಿಲಿಟಿಗೆ ಇಟ್ಕೊಳ್ಬೇಕು ಅವರಿಗೆ ಹಣಕಾಸು ಖರ್ಚಿಗೆ ಬೇಕಾದಷ್ಟು ಹಣಕಾಸನ್ನು ಕೊಡಿ ಅಂತ ಹೇಳಿದ್ರೆ ನಿಮ್ಮ ಪಾರ್ಟ್ನರ್ ಚೆನ್ನಾಗಿರ್ತಾರೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಆನಂದರೆ ನಾನು ಹೇಳಿದೆ ಚಿಕ್ಕ ಚಿಕ್ಕ ಟಿಪ್ಸನ್ನು ಫಾಲೋ ಮಾಡಿದಾಗ ಲೈಫು ಜಿಂಗಾಲಲ್ಲ ಏನು ತೊಂದರೆ ಇಲ್ಲ ಅಷ್ಟೊಂದು ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಓಕೆ ರೈಟ್ ಬಂದ ಮೇಡಮ್ ಧನುರ್ ಲಗ್ನ ಧನು ರಾಶಿ ಓಕೆ ಧನುರ್ ಲಗ್ನಕ್ಕೆ ಧನು ಲ ಧನುರ್ಲಗ್ನ ಧನುರ್ ಲಗ್ನಕ್ಕೆ ಅಲ್ವಾ ಇದನ್ನು ನೋಡ್ಕೊಳ್ಬೇಕು ಧನುರ್ ಲಗ್ನಕ್ಕೆ ಸಂಬಂಧ ಧನುರ್ ಲಗ್ನದವ್ರು ಪರವಾಗಿಲ್ಲ ತುಂಬ ಚೆನ್ನಾಗಿರ್ತಾರೆ ಒಳ್ಳೆ ರೀತಿ ಅವರು ಹೇಗಿರ್ತಾರೆ ಅಂತ ಧನುರ್ ಲಗ್ನದವರು ಒಂದು ದೊಡ್ಡ ಮಟ್ಟಿನ ಏಮನ್ನು ಇಟ್ಕೊಂಡು ಹೋಗಿರ್ತಾರೆ ಪಂಚವಾರ್ಷಿಕ ಯೋಜನೆ ಅದೆಲ್ಲ ಇವರೇ ಮಾಡುವಂಥದ್ದು ಪಂಚವಾರ್ಷಿ ಅಂಥ ಯೋಜನೆ ಹಾಕೊಂಡು ಹೋಗಿರ್ತಾರೆ ಸಕ್ಸಸ್ ಕೂಡ ಆಗ್ತಾರೆ ತುಂಬ ಚೆನ್ನಾಗಿರ್ತದೆ ಏನೂ ಪರವಾಗಿಲ್ಲ ಬಟ್ ಇವರಿಗೆ ಇವರಿಗೆ ಪ್ರಾಬ್ಲಮ್ ಎಲ್ಲಿಂದ ಗೊತ್ತಾ ಇವ್ರು ನೀವು ಹೇಳಿದ್ರೆ ನಕ್ತಿರ ಪ್ರಾಬ್ಲಮ್ ಅಂತ ಇವರಿಗೆ ಬೆಡ್ ಲೈಫ್ ಪ್ರಾಬ್ಲಮ್ ಇರ್ತದೆ ಓಕೆ ನಮ್ಮ ಮದುವೆ ಆದ ನಂತರ ಬೆಡ್ರೂಮ್ ಲೈಫ್ ಏನು ಉಂಟು ಅಲ್ಲಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಅದಕ್ಕೆ ಬೆಡ್ರೂಮ್ ಲೈಫನ್ನು ಚೆನ್ನಾಗಿ ನೋಡಿ ಇವರು ಏನು ಮಾಡ್ತಾರೆ ಗೊತ್ತಾ ಮದುವೆ ಆದ ನಂತರ ಬೆಡ್ರೂಮ್ಗೆ ಹೋಗ್ತಾರಲ್ವಾ ಪಾರ್ಟ್ನರ್ ಹತ್ರ ಏನು ಕೇಳ್ತಾರೆ ಗೊತ್ತಾ ನಿನಗೆ ಹಿಂದೆ ಎಷ್ಟು ಲವರ್ಸ್ ಇದ್ದರು ನಿನ್ನ ಹಿಂದೆ ಯಾರ ಜೊತೆಲಿ ಹೋಗಿದ್ದೆ ಯಾರ ಜೊತೆ ಎಲ್ಲ ತಿರುಗಾಡ್ಲಿಕ್ಕೆ ಹೋಗಿದ್ದೆ ಇದನ್ನೇ ಕೇಳ್ತಾರೆ ಓಕೆನಾ ಆ ಒಂದು ಅದು ಓಕೆ ಅದರ ಮುಖಾಂತರ ಅವ್ರ ಲೈಫಲ್ಲಿ ಪ್ರಾಬ್ಲಮ್ ಆಯಿತು ಓಕೆ ಆ ನಂತರ ಏನು ಮಾಡ್ತಾರೆ ಗೊತ್ತಾ ಆ ಇವರು ಒಳಗೆ ಹೋದಾಗ ಬೆಡ್ರೂಮ್ನ ಒಳಗೆ ಇದ್ದಾರೆ ಅಂತ ಇಟ್ಕೊಳ್ಳೋಣ ಮಾತಾಡಲ್ಲ ಸುಮ್ಮನೆ ಎದ್ದು ಬಿಡ್ತಾರೆ ಇದೊಂದು ಸಮಸ್ಯೆ ಓಕೆನಾ ಇವರ ಕಂಪ್ಲೇಂಟ್ ಏನಿರ್ತದೆ ನನ್ನ ಪಾರ್ಟ್ನರ್ ಮಾತಾಡೋದಿಲ್ಲ ನನ್ನ ಹತ್ರ ಅಥವಾ ನನ್ನಲ್ಲಿ ಮನ ಬಿ ಹೇಳುವುದಿಲ್ಲ ಯಾವುದನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇಲ್ಲ ಇದು ಬಹಳ ದೊಡ್ಡ ಸಮಸ್ಯೆ ನಮ್ಮ ಧನುರ್ ಲಗ್ನದವ್ರದ್ದು ಬೇಕಾದ್ರೆ ನೋಡಿ ಅದರ ಮುಖಾಂತರ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ರೈಟ್ ಅದರ ಮುಖಾಂತರ ಸಮಸ್ಯೆ ಕ್ರಿಯೇಟ್ ಅದಕ್ಕೋಸ್ಕರ ಮೊದಲು ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಮ್ಮ ಧನುರ್ ಲಗ್ನದವರು ಓಕೆನಾ ಏನು ಏನು ನಿಮಗೆ ನೋಡಿ ಅಲ್ಲಿ ಗಂಡ ಹೆಂಡತಿ ಮಧ್ಯೆ ಯಾವುದೇ ರೀತಿಯಲ್ಲಿ ಕೂಡ ಮುಚ್ಚು ಮರೆ ಇರಬಾರ್ದು ಅವ್ರನ್ನ ಅದನ್ನ ಎಲ್ಲ ರೀತಿಯಲ್ಲಿ ಕೂಡ ನೀವು ಏನು ಮಾಡಬೇಕು ಶೇರ್ ಮಾಡ್ಕೊಳ್ಬೇಕು ಅವರು ಶೇರ್ ಮಾಡ್ತಾರೆ ನೀವು ಶೇರ್ ಮಾಡಿ ಎಲ್ಲ ನಿಮ್ಮ ವಿಚಾರನ ಅವ್ರ ಹತ್ರ ಹೇಳಿ ಅಲ್ವಾ ನಿಮಗೆ ಗಂಡ ಆದರೆ ಹೆಂಡತಿ ಹತ್ರ ಹೇಳಿ ಹೆಂಡತಿ ಆದರೆ ಗಂಡನ ಜೊತೆ ಹೇಳಿ ಸೊ ಏನಾಗುತ್ತೆ ಆಗ ಕಾಂಪ್ರಮೈಸ್ ಆಗ ತೊಂದರೆ ಇಲ್ಲ ಅನ್ಯಥಾ ಇದು ಬಹಳಷ್ಟು ಸಮಸ್ಯೆಗಳನ್ನು ನಿಮಗೆ ಕ್ರಿಯೇಟ್ ಮಾಡಬಲ್ಲದು ನಿಮ್ಮ ಒಂದು ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಧನುರ್ ಲಗ್ನದಲ್ಲಿ ನೋಡ್ಕೊಳ್ಳಿ ಯಾಕಂದರೆ ಈ ಏನು ಹೇಳುತ್ತೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ನೀವು ಕೆಲಸಕ್ಕೆ ಹೋಗುವಂತ ಹುಡುಗಿಯನ್ನು ಅಥವಾ ಹುಡುಗ ಹುಡುಗಿ ಹುಡುಗನಂತೂ ಇದ್ದೇ ಇರ್ತಾರೆ ಬಿಡಿ ಹುಡುಗಿಯನ್ನು ಮದುವೆ ಆಗ್ತಿರೋದು ಇಂಡಿಕೇಶನ್ ಇದೆ ಅಂತ ಹುಡುಗಿಯನ್ನು ಮದುವೆ ಆಗ್ತೀರಾ ಬಟ್ ನಿಮ್ಮ 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 ವೈವಾಹಿಕ ಜೀವನ ಯಾವತ್ತೂ ಕೂಡ ಜಗಳ ಇರೋ ಓಕೆ ಯಾವಾಗಲೂ ಕೂಡ ಮಾತಿನಲ್ಲೇ ಜಗಳ ಮಾತಿನಲ್ಲಿ ಅಲ್ವಾ ನೀವೆಷ್ಟು ಬೈಕೊಳ್ತೀರಾ ಅದು ಕಾಲ ನಿಮಗೆ ಅಷ್ಟು ಗೊತ್ತಿರುತ್ತೆ ಅಲ್ವಾ ಎಲ್ಲಿ ಯಾರಿಗೂ ನೋಡುವಂತೆ ಬೈತಾರೆ ಇಲ್ಲೋ ಗೊತ್ತಿಲ್ಲ ನನಗೆ ಬಟ್ ನೀವು ಬೈಕೊಳ್ತೀರಾ ಒಬ್ಬರಿಗೊಬ್ರು ಓಕೆನಾ ಅವರೊಂದಷ್ಟು ಮಾತಾಡಿ ಇವರೊಂದಷ್ಟು ಮಾತಾಡಿ ಾಗಿ ನಿಮ್ಮ ವೈವಾಹಿಕ ಜೀವನವನ್ನು ಕ್ರಿಟಿಕಲ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರೋಣ ಓಕೆನಾ ಕೆಲವರು ಮಾತ್ರ ಕೆಲವರೆಲ್ಲ ಚೆರೆಯಾಗ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಹನ್ನೆರಡು ಮನೆಗೆ ಗುರುವಿನ ದೃಷ್ಟಿ ಬಂದುಬಿಡ್ತು ಆಕಂಥ ಸಮಸ್ಯೆ ಕ್ರಿಯೇಟ್ ಆಗಲ್ಲ ಹಾಗೇನಾಗುತ್ತೆ ನಿಮಗೆ ಒಂದು ಆ ಒಂದು ಏನು ಆ ಸಂದರ್ಭದಲ್ಲಿ ಅದನ್ನು ಆ ಸಮಯವನ್ನು ಹೇಗೆ ನಿಭಾಯಿಸ್ಬೇಕು ಅನ್ನೋ ನಾಲೆಜ್ ಬಂದುಬಿಡ್ತು ಅದನ್ನು ನಿಭಾಯಿಸ್ತೀರಾ ನಿಭಾಯಿಸ್ತೀರಾ ನೀವು ಅದರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ನಿಮಗೆ ಬಾಕಿ ವಿಚಾರನ ನೋಡ್ಕೊಳ್ಬೇಕು ಅನಿವಾರ್ಯತೆ ಉಂಟು ಇನ್ನೇನಾಗುತ್ತೆ ಧನು ಲಗ್ನದವ್ರಿಗೆ ಹೇಳಿಕೊಡ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ ಹಲೋ ಹಾ ಹಲೋ ನಮಸ್ತೆ ನಾನು ಮಂಗ್ಳೂರಿಂದ ಶಾಂತ ಮಾತಾಡೋದು ಸರಿ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ಮಗಳ ಬಗ್ಗೆ ಮಗಳ ಹೆಸರು ಹುಟ್ಟಿದ ದಿನಾಂಕ ನಿರೀಕ್ಷಾ ನಿರೀಕ್ಷಾ ಓಕೆ ಹಾಳೆ ಡೇಟ್ ಆಫ್ ಬರ್ತ್ ಹದಿನೇಳು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಳ್ ಇದು ಜಾಬ್ ಇದ ಬಗ್ಗೆ ಕೇಳ್ಲಿಕ್ಕೆ ಸಮಯ ಹೇಳಿಮ್ಮ ಸಮಯ ಸಮಯ ರಾತ್ರಿ ಎರಡು ಮೂವತ್ತು ಹುಟ್ಟಿದಲ್ಲಿಮ್ಮ ಓಕೆ ಅವರ ನಕ್ಷತ್ರ ಹೇಳಿಮ್ಮ ಏನಮ್ಮ ಈಗ ನೋಡಿ ಪ್ರಾಥಮಿಕ ಹಂತ ಯಾರಿಗೂ ಸರಿಗಟ್ಟ ಆಗುದೇ ಇಲ್ಲಲ್ವಾ ಅರ್ಥ ಆಯ್ತಾ ಯಾರಿಗೂ ಸರಿಗಟ್ಟಾಗುದೇ ಸರಿಗಟ್ಟು ನಾವೇ ಮಾಡ್ಕೊಳ್ಬೇಕಲ್ವಾ ಜಾಬ್ ಅಲ್ಲಿ ಈಗ ನಮ್ಗೆ ಬೇಕಾದಂತೆ ಅವ್ರು ಇರ್ತಾರ ಇಲ್ಲ ತಾನೆ ನಾವೇ ಬೇಕಾದಂತೆ ಅಡ್ಜಸ್ಟ್ ಆಗ್ಬೇಕು ತಾನೆ ಅಲ್ಲಿ ಎಲ್ಲಾ ಹೋಗಿ ಯಾವ್ದೇ ಕಾರಣ ಸೊ ಅದನ್ನು ಮಾಡ್ಕೊಳ್ಬೇಕು ತಾನೆ ಯಾವುದೇ ಕಾರಣಕ್ಕೂ ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ನೋಡಿದ್ರೆ ಜಾತದಲ್ಲಿ ಏನು ಉಂಟು ಚಂದ್ರ ದಶೆ ನಡೀತಾ ಉಂಟಿಗೆ ಚಂದ್ರ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದಾನೆ ಜಾಬ್ ಅಲ್ಲಿ ಜಾಬ್ ತೆಗೆದುಕೊಡ್ತಾನೆ ಅಂತ ಓಕೆನಾ ಬಟ್ ಈ ಜಾಬ್ಗೆ ಸಂಬಂಧಪಟ್ಟಂತ ಯಾರು ಇರ್ತಾರೆ ಇಲ್ಲಿ ಶನಿ ಇರ್ತಾನೆ ಶನಿ ಏನ್ ಮಾಡ್ತಾನೆ ಆತ ನೀ ಚೆನ್ನಾಗಿ ಸರ್ಬೇಕು ಅದಕ್ಕೋಸ್ಕರ ಇವರ ಕಾರ್ಯಕ್ಷೇತ್ರ ಯಾವಾಗಲೂ ಪ್ರಾಬ್ಲಮೆಟಿಕ್ ಆರ್ತಾ ಇತ್ತಾ ಯಾವಾಗ ಆಗಲೇ ಹೇಳಿದೆ ನಾನು ಯಾಕೆ ನೀಚನಾಗ್ತಾನೆ ಅದು ಯಾಕಂದ್ರೆ ಹಿಂದಿನ ಜನ್ಮದಲ್ಲಿ ಒಳ್ಳೆ ಕೆಲಸ ಇತ್ತು ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಅವರಿಗೆ ಏನು ಶನಿ ನೀಚನಾಗಿ ಬಂದ ಹಾಗಾದ್ರೆ ಕಾರ್ಯಕ್ಷೇತ್ರ ಬಾರಿ ಬಾರಿಗೂ ಚೇಂಜ್ ಆಗುತ್ತೆ ಅಂದ್ರೆ ಇಂಟ್ರೆಸ್ಟ್ ಆಗಲ್ಲ ಅವ್ರಿಗೆ ಮಾಡ್ಕೊಳಿ ನಾನು ಹೇಳಿದ್ರೆ ಸ್ಟೇಬಿಲಿಟಿಯಾಗಿ ಇರಬೇಕು ಅಲ್ಲಿನೇ ಇರಬೇಕು ಸ್ವಲ್ಪ ಏನು ಮಾಡಬೇಕು ಇವರು ಶನಿವಾರ ಶನಿವಾರ ದಿವಸ ಸಾಧ್ಯ ಆದರೆ ನಿಮ್ಮ ಮಗಳ ಕೈಯಿಂದ ಯಾರಾದರೂ ಬಡವರಿಗೆ ಅಥವಾ ಅನಾಥಾಶ್ರಮಕ್ಕೆ ಹೋಗಿ ಸ್ವಲ್ಪ ಊಟವನ್ನು ಹಂಚಿ ಬರಲಿಕ್ಕೆ ಹೇಳಿಮ್ಮ ಓಕೆನಾ ಒಂದು ಎರಡು ಮೂರು ಶನಿವಾರ ಅಂತೂ ಮಾಡ್ಕೊಳ್ಳಿ ಆನಂತರ ಕೆಲಸ ಅಲ್ಲಿ ಸ್ಟೇಬಿಲಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಸ್ಟ್ ಇಷ್ಟಂತೂ ನೆನಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇವ್ರಿಗೆ ಬೇಕಾದಂಥ ಕೆಲಸ ಸಿಗೋದು ಕಷ್ಟ ಬಟ್ ಏನು ಏನು ಕೆಲಸ ಸಿಗುತ್ತೆ ಅದನ್ನ ಇವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬೇಕು ಅದು ಬೇರೆ ವಿಧಿ ಅಮ್ಮ ಅಷ್ಟಂತೂ ಮಾಡ್ಕೊಳ್ಬೇಕು ರೈಟ್ ಈಗ ಮೊದಲೇ ಶನಿ ಭುಕ್ತಿ ನಡೀತಾ ಉಂಟು ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಅಂತ ಹೇಳ್ತೀನಮ್ಮ ಅಷ್ಟು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಓಕೆನಾ ರೈಟ್ ಒಳ್ಳೇದಾಗಲಿ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಶನಿ ನೀಚನಾಗಿದ್ದಾಗ ಹೀಗೇ ಪ್ರಾಬ್ಲಮ್ ಇರುತ್ತೆ ಓಕೆ ಧನು ಲಗ್ನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಗೊತ್ತಾಯಿತೀಗ ಧನು ಲಗ್ನ ಹೇಗಪ್ಪ ಕೆಲಸ ಮಾಡಿ ಓಕೆನಾ ನಿಮ್ಮ ಈ ಧನು ಲಗ್ನದ ದೊಡ್ಡ ಡ್ರೀಮ್ ಏನು ಗೊತ್ತಾ ಮನೆ ಓಕೆನಾ ಮನೆ ಎಲ್ಲರದ್ದು ಡ್ರೀಮ್ ಮನೆನೇ ಬಟ್ ಇವ್ರದ್ದು ಡ್ರೀಮ್ ಮನೆನೇ ಓಕೆನಾ ಇವರಿಗೆ ದೊಡ್ಡ ಮಟ್ಟಿಗೆ ಮನೆ ಆಗಬೇಕು ವಿಶಾಲವಾಗಿ ಮನೆ ಆಗಬೇಕು ದೊಡ್ಡ ಮಟ್ಟಿಗೆ ಕಟ್ಟಬೇಕು ಅದು ಬಹಳ ದೊಡ್ಡ ಡ್ರೀಮ್ ಆಗಿರ್ತದೆ ಯಾವಾಗ ಇವರ ಡ್ರೀಮ್ ಹೌಸು ನಿರ್ಮಾಣ ಆಗುತ್ತೆ ಆನಂತರ ಸ್ಟೇಬಿಲಿಟಿ ಲೈಫಲ್ಲಿ ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿದೆ ಅಲ್ಲಿವರೆಗೆ ತಕತಕ ತಕತಕ ಅಂತ ಇರ್ತಾರೆ ಯಾವುದೇ ಕಾರಣಕ್ಕೂ ಸ್ಟೇಬಿಲಿಟಿನ ಇರಲ್ಲ ಪಾಪ ಏನು ಮಾಡಬೇಕಂತ ಗೊತ್ತಿಲ್ಲ ಒಂದು ಯಾರ್ದಾದ್ರೂ ಮನೆಯನ್ನು ನೋಡಿ ಬಂದರು ಅಂತ ಇಟ್ಕೊಳ್ಳೋಣ ಯಾರೋ ಮನೆ ಹೋಗ್ಲಿಕ್ಕಾರ್ದು ಮನೆ ನೋಡಿದ್ರು ಆ ಮನೆ ತುಂಬಾ ಚೆನ್ನಾಗಿದೆ ಬಂದುಬಿಟ್ಟು ಇಲ್ಲಿ ಜಗಳ ಸ್ಟಾರ್ಟ್ ಆಯ್ತು ಈಗ ನಮಗೂ ಮನೆ ಮಾಡಬೇಕು ನಮಗೂ ಮನೆ ಆಗಬೇಕು ಅವರಿಗೆಲ್ಲ ಮನೆ ಆಯಿತು ಏನು ಮಾಡೋದು ಇದರ ಬಗ್ಗೆ ನೀವು ಯಾವತ್ತೂ ನೋಡ್ಕೊಳ್ಳಿ ಧನು ಲಗ್ನದವ್ರು ಏನು ಮಾಡ್ತಾರಂತ ಸೊ ಯಾಕಂದ್ರೆ ಅವರಿಗೆ ಡ್ರೀಮ್ ಇರ್ತದೆ ಆ ಡ್ರೀಮ್ ಹೌಸ್ಗೆ ಹೋಗಲೇಬೇಕು ನಾವು ಆ ನಂತರನೇ ಇವರ ಲೈಫಲ್ಲಿ ಸ್ಟೆಬಿಲಿಟಿ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೆ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ ಓಕೆ ಗೊತ್ತಾಗ್ಬಿಟ್ಟು ಓಕೆ ಈಗ ಏನು ಮಾಡೋಣ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಸರ್ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ

ಬಗ್ಗೆ ಕೇಳಬೇಕಾಗಿತ್ತು ಸರ್ ಓ ಒಳ್ಳೆ ಇದಕ್ಕೆ ಪ್ರಶ್ನೆ ಮಾಡಿದ್ದೀರಾ ನೀವು ನಾನು ಜಸ್ಟ್ ಹೇಳಿಕೊಡ್ತೀನಮ್ಮ ಮೂವತ್ತೈದು ಕಳೆದು ಈಗ ಮೂವತ್ತಾರು ರನ್ನಿಂಗ್ ಅಲ್ವಾ ತರ್ಟಿ ಸಿಕ್ಸ್ ಮೂವತ್ತೈದು ಮುಗಿ ತರ್ಟಿ ಸಿ ಏನು ತರ್ಟಿ ಸಿಕ್ಸಲ್ಲಿ ಮ್ಯಾರೇಜ್ ಆಗುತ್ತೆ ಜಸ್ಟ್ ವೇಟ್ ಅಮ್ಮ ಹೇಳಿಕೊಡ್ತೇನೆ ತರ್ಟಿ ಅಲ್ಲಿ ಮ್ಯಾರೇಜ್ ಆಗುವಂಥ ಯೋಗ ಅಂತೂ ಇದೆಯಮ್ಮ ಇದರಲ್ಲಿ ಮ್ಯಾರೇಜ್ ವಿಚಾರ ಏನು ಹೇಳ್ಕೊಡ್ತಾ ಉಂಟು ಗೊತ್ತಾ ಒಂದು ನಿಮಿಷ ಹೇಳಿ ಸಡನ್ ಸಡನ್ನಾಗಿ ಮ್ಯಾರೇಜ್ ಆಗುತ್ತೆ ಅಂತ ಸಡನ್ ಆಗಿ ಸಡನ್ನಾಗಿ ಸಡನ್ನಾಗಿ ಅದು ಫಿಕ್ಸ್ ಆಗುತ್ತೆ ಮ್ಯಾರೇಜ್ ಸಡನ್ನಾಗಿ ಆಗುವಂಥ ಯೋಗ ಭಾಗ ಈ ಜಾತಕದಲ್ಲಿ ತರಾ ಜಾಸ್ತಿ ಈಗ ನಾನು ಹೇಳಿದ್ರೆ ಸ್ವಲ್ಪ ಸ್ಟ್ರಗಲ್ ಈಗ ಮೂವತ್ತಾರರಲ್ಲಿ ಮ್ಯಾರೇಜ್ ಆಗಲಿಕ್ಕೆ ಸ್ವಲ್ಪ ಸ್ಟ್ರಗಲ್ ಅಂತ ಅಮ್ಮ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ನೆನ್ಪಿಟ್ಕೊಳ್ಬೇಕು ಇದನ್ನು ಈ ಜಾತಕದಲ್ಲಿ ಸ್ವಲ್ಪ ಮಟ್ಟಿಗೆ ಮ್ಯಾರೇಜ್ ವಿಚಾರದಲ್ಲಿ ಪ್ರಾಬ್ಲಮ್ ಇದೆ ಬಾಕಿ ವಿಚಾರ ಪರವಾಗಿಲ್ಲ ಯಾವತ್ತಾದರೂ ಒಮ್ಮೆ ಪರ್ಸನಲ್ ಆಗಿ ಜಾತಕವನ್ನು ತೆಗೆದುಕೊಂಡು ಬನ್ನಿಮ್ಮ ನಿಮ್ಮ ನಿಮಗೆ ಹೇಳಿಕೊಡ್ತೇನೆ ಇದರಲ್ಲಿ ಏನ್ ಮಾಡ್ಬೇಕು ಯಾಕಂದ್ರೆ ನನಗೆ ವಿಮರ್ಶೆ ಮಾಡ್ಲಿಕ್ಕೆ ತುಂಬಾ ಉಂಟು ಅದರಲ್ಲಿ ಒಂದೆರಡು ಅಂತ ಖಂಡಿತ ಅಲ್ಲ ಯಾಕಂದ್ರೆ ಅದೇ ಸಪ್ತಮಾಧಿಪತಿಯ ಪೊಸಿಷನ್ ನೋಡಿದಾಗ ಅನಂತರ ನಡೆಯುವಂತ ದಶಭಕ್ತಿಯನ್ನು ನೋಡಿದಾಗ ಮ್ಯಾರೇಜ್ ಅಷ್ಟು ಸುಲಭ ಅಲ್ಲ ಅಂತ ಇಂಡಿಕೇಶನ್ ಉಂಟು ನೀವೇನೇ ಮಾತಾಡಿದ್ರು ಕೂಡ ಏನಾಗುತ್ತೆ ಮ್ಯಾರೇಜ್ ಡಿಸ್ಕನೆಕ್ಟ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಾ ಅದಕ್ಕೋಸ್ಕರ ಒಮ್ಮೆ ಯಾಕಂದ್ರೆ ಮೀನ ಲಗ್ನದ ಜಾತಕ ತುಂಬಾ ಸುಲಭ ಅಲ್ಲ ಒಮ್ಮೆ ಬಂದು ನನ್ನನ್ನು ಭೇಟಿ ಮಾಡಿಮ್ಮ ಖಂಡಿತ ನಿಮ್ಗೆ ಹೇಳಿಕೊಡ್ತೇನೆ ಇದರಲ್ಲಿ ಅಲ್ವಾ ಈಗ ಲಾಕ್ಡೌನ್ ಮುಗಿದ ನಂತರ ಬನ್ನಿಮ್ಮ ಖಂಡಿತ ಒಳ್ಳೇದಾಗುತ್ತೆ ತಾಯಿ ಓಕೆನಾ ನೋಡಿಮ್ಮ ನಾನು ಹೇಳ್ತೀನಮ್ಮ ನಿಮಗೆ ಯಾವುದೇ ಜಾತಕ ಬಂದರೂ ನಾನು ಇಲ್ಲೇ ಅಂತೂ ಹಾಗಿಲ್ಲ ಬಟ್ ಇಷ್ಟಂತೂ ಹೇಳ್ತೇನೆ ಡಿಸ್ಕನೆಕ್ಟ್ ಆಗುತ್ತೆ ಹೇಗೆ ಡಿಸ್ಕನೆಕ್ಟ್ ಆಗುತ್ತೆ ಆ ಹುಡುಗಿಯ ಮನೆಯಲ್ಲಿ ಹುಡುಗಿಯ ಮನೆಯಲ್ಲಿ ಯಾರಾದರೂ ಯಾರು ಇರ್ತಾರೆ ಗೊತ್ತಾ ಯಾರಾದರೂ ಅಂಗವಿಕಲ ವ್ಯಕ್ತಿಗಳು ಅಥವಾ ಯಾರಾದರೂ ಏನಾದರೂ ಡಿಸೇಬಲ್ ಪರ್ಸನ್ಸ್ ಇರ್ತಾರೆ ಅವರ ಮುಖಾಂತರದ್ದು ಡಿಸ್ಕನೆಕ್ಟ್ ಆಗುತ್ತೆ ಮಾರದಾಯ್ತಾ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಡಿಸ್ಕನೆಕ್ಟ್ ಆಗದೆ ಬೇಕಾದರೆ ಮಾತುಕತೆ ಮಾಡಿ ನೋಡಿ ಅಂತ ಹೇಳ್ತೇನೆ ಓಕೆನಾ ಓಕೆ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಅಲ್ಲಿರುವಂಥ ಡಿಸೇಬಲ್ ಪರ್ಸನ್ ಇವ್ರಿಗೆ ಅದ ಏ ಬೇಡ ಬೇಡ ಮದುವೆ ಬೇಡ ಮದುವೆ ಬೇಡ ಅಥವಾ ಇದು ಅವರು ಅದನ್ನು ನೋಡಿನೇ ಡ್ರಾಪ್ ಮಾಡಿಬಿಡ್ತಾರೆ ಅಂತ ಪರಿಸ್ಥಿತಿ ಓಕೆನಾ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ ಅಲ್ಲ ಸುಮ್ ಸುಮ್ಮನೆ ಅಂತ ಖಂಡಿತಲ್ಲ ಆ ರಿಸ್ಕ್ ತಗೋಳಿಕೆ ಹೋಗಬೇಡಿ ಅಂತ ಹೇಳ್ತಾರೆ ನೋಡಿ ಮತ್ತೆ ಏನಾಗುತ್ತೆ ಅಲ್ವಾ ಮೀನ ಲಗ್ನದ ಜಾದು ಗೊತ್ತಾ ನಿಮಗೆ ಮೀನ ಲಗ್ನದವರಿಗೆ ವೈವಾಹಿಕ ಜೀವನದಲ್ಲಿ ಎಲ್ಲ ಡಿಸ್ಪ್ಯೂಟೇ ಎಲ್ಲ ಎಲ್ಲ ರೀತಿಯಲ್ಲಿ ಕೂಡ ತುಂಬ ಪ್ರಾಬ್ಲಮ್ ಅಂತ ಒಂದು ಪರಿಸ್ಥಿತಿ ಎನಿವೆ ಇರಲಿ ಆ ನಮ್ಮ ಧನು ಲಗ್ನಕ್ಕೆ ಸಂಬಂಧ ಅಲ್ವಾ ಮನೆ ವಿಚಾರ ಡ್ರೀಮ್ ಹೌಸ್ ಅದಾಗಬೇಕು ಡ್ರೀಮ್ ಹೌಸ್ ಆದಂತ ಲೈಫಲ್ಲಿ ಸ್ಟೆಬಿಲಿಟಿ ಬಲಿಗೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿರ್ತಾರೆ ಪರವಾಗಿಲ್ಲ ಅಂತ ಹೇಳ್ತೇನೆ ತುಂಬ ಫೇವರೇಬಲ್ ಅದ ರಿಸಲ್ಟ್ ಅಲ್ವಾ ಈಗ ಇವರ ಹಣಕಾಸಿನ ವಿಚಾರ ತೆಗೆದುಕೊಂಡಾಗ ತುಂಬ ಚೆನ್ನಾಗಿರುವುದಿಲ್ಲ ಅಂತ ಇತ್ತು ಹಣಕಾಸಿನ ವಿಚಾರಗಳು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ರೈಟ್ ಹಣಕಾಸಿನ ವಿಚಾರಗಳು ಚೆನ್ನಾಗಿರಬೇಕಾದ್ರೆ ನೋಡಿ ಈ ಧನು ಈಗ ನಾನು ವೃಶ್ಚಿಕ ಲಗ್ನಕ್ಕೆ ಹೇಳಿದೆ ನಿಮಗೆ ಸುಖ ಸ್ಥಾನ ಚೆನ್ನಾಗಿರಬೇಕು ನಿಮ್ಮ ಮನೆ ನಿಮ್ಮ ಮನೆ ಜಾಗ ಅದರ ಪ್ರಾಬ್ಲಮ್ ಸಾಲ್ ಆಗಬೇಕು ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಮಾತಾಡಿ ಅಂತ ಹೇಳಿದೆ ರೈಟ್ ಒಡ ಹುಟ್ಟಿದ್ರ ಜೊತೆಗೆ ಅನ್ನು ಮೇಂಟೈನ್ ಮಾಡಿದ ಅದೇ ಧನು ಲಗ್ನದವರು ಏನು ಮಾಡಬೇಕು ಇವರಿಗೆ ಹಣಕಾಸು ಬೇಕು ಹಣಕಾಸಿನಲ್ಲಿ ಚೆನ್ನಾಗಿರಬೇಕು ಇವ್ರು ಏನು ಮಾಡಬೇಕು ಇವರ ಒಡ ಹುಟ್ಟಿದವರ ಜೊತೆಗೆ ಬಾಂಧವ್ಯವನ್ನು ಬೆಸೆದುಕೊಳ್ಬೇಕು ಒಡ ಜೊತೆಗೆ ತುಂಬಾ ಚೆನ್ನಾಗಿರಬೇಕು ಅವ್ರ ಜೊತೆಗೆ ಮಾತಾಡಬೇಕು ಅವ್ರಿಗೆ ಸ್ವೀಟನ್ನು ಹಂಚಬೇಕು ಅವರನ್ನು ಖುಷಿಪಡಿಸಬೇಕು ಎಲ್ಲ ರೀತಿಯಲ್ಲಿ ಕೂಡ ಇವರೊಂದು ಆ ಒಂದು ಕನೆಕ್ಟಿವಿಟಿ ಅನ್ನು ಅವ್ರ ಜೊತೆ ಇಡುವ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳನ್ನು ನಿವಾರಣೆ ಆಗುತ್ತೆ ರೈಟ್ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗುತ್ತೆ ಒಂದೆರಡು ಪರ್ಸೆಂಟ್ ಎಲ್ಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾಕಂದ್ರೆ ನಿಮ್ಮ ಒಡ ಯಾರು ಇರ್ತಾರಲ್ಲ ಅವರೇ ಅವರೇ ತೊಂದರೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ ಸೊ ಬಟ್ ಅವ್ರ ಜೊತೆಗೆ ಮಾತಾಡಿ ಅವರಿಗೆ ಸಾಂತ್ವನ ಹೇಳಿದಾಗ ಅವರು ಸಾರಿ ಇರ್ತಾರೆ ನೀವು ಸರಿ ಇರ್ತಾರೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಏನು ಸಮಸ್ಯೆ ಉಂಟು ಅದು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಕೆಲವರೆಲ್ಲ ಏನು ಮಾಡಿರ್ತಾರೆ ಈ ಜಾತಕದ ಪ್ರಕಾರ ಧನುರ್ ಲಗ್ನದ ಪ್ರಕಾರ ಬಿಸ್ನೆಸ್ ಮ್ಯಾನಗಳಾದರೆ ಭಾಳಷ್ಟು ಹಣವನ್ನು ಹೊರಗಡೆ ಕೊಟ್ಟಿರ್ತಾರೆ ಹೊರಗಡೆ ಕೊಟ್ಟು ಅದರಲ್ಲಿ ಪರಿತಪಿಸ್ತಾ ಇರ್ತಾರೆ ಬರಲಿಕ್ಕೇ ಕೇಳೋದಿಲ್ಲ ಅಂತ ಒಂದು ಪರಿ ಅದಕ್ಕೋಸ್ಕರ ಅದೆಲ್ಲ ಬೇಕಾಗಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಿಮಗೆ ಅದು ಆ ಪರಿಸ್ಥಿತಿ ಚೆನ್ನಾಗಿರ್ಬೇಕಂತಾದ್ರೆ ನೀವೇನು ಮಾಡಬೇಕು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅವ್ರ ಜೊತೆಗೆ ಒಳ್ಳೆ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಹಳ ದ ರಿಸಲ್ಟ್ ಅಲ್ಟಿಮೇಟ್ ಆದಂಥ ರಿಸಲ್ಟ್ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರ್ತದೆ ನಮ್ಮ ಧನುರ್ ಲಗ್ನಕ್ಕೆ ಸಂಬಂಧಪಟ್ಟಂತೆ ಇನ್ನೇನಾಗುತ್ತೆ ಕೊಡ್ತಾರೆ ಕರೆಯಲ್ಲಿ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಯಾರು ಮಾತಾಡ್ತಾ ಇದ್ರಿ ಸರ್ ಇಲ್ಲಿಂದ ರಾಕೇಶ್ ಅಂತೇಳಿ ಮಂಗಳೂರಿನ ಓಕೆ ಯಾರ ಬಗ್ಗೆ ತಿಳ್ಕೊಬೇಕು ಸರಿ ನಿಮ್ಮ ಹೆಸರು ನಿಮ್ಮ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಮತ್ತೆ ಸ್ವಲ್ಪ ಜೋರಾಗಿ ಮಾತಾಡಿ ಸರ್ ಹದಿನೇಳು ಆರು ತೊಂಬತ್ತೇಳು ಹದಿನೇಳು ಆರು ಸಾವಿರದ ಒಂಬೈನೂರ ತೊಂಬತ್ತೇಳು ಸಮಯ ಐದು ಐವತ್ತೈದು ಎ ಎಂ ಐದು ಐವತ್ತೈದು ಎ ಎಂ ಹುಟ್ಟಿದಲ್ಲಿ ಸರ್ ಮಂಗ್ಳೂರಲ್ಲಿ ಬಿಡಿ ನಿಮ್ಮ ನಕ್ಷತ್ರ ಹೇಳಿ ಸರ್ ಸ್ವಾತಿ ನಕ್ಷತ್ರ ತುಲಾರಾಶಿ ಒಂದೇ ಒಂದು ನಿಮಿಷ ಓಕೆ ಸ್ವಾತಿ ನಕ್ಷತ್ರ ತುಲಾರಾಶಿ ರೈಟಾ ಓಕೆ ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಉದ್ಯೋಗದ ಬಗ್ಗೆ ತಿಳ್ಕೊಳ್ಲಿಕ್ಕೆ ನೆಕ್ಸ್ಟ್ ಇದ್ದ ಬಗ್ಗೆ ತಿಳ್ಕೊಳ್ಲಿಕ್ಕೆ ಹಾಂ ಫ್ಯೂಚರ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾನು ಕಟ್ಪಾಡಿಯಲ್ಲಿ ಇರ್ತೀನಿ ಸರ್ ಬಂದು ಭೇಟಿ ಮಾಡಿ ಉದ್ಯೋಗದ ಬಗ್ಗೆ ಹೇಳಿಕೊಡ್ತೇನೆ ನಿಮಗೆ ಶನಿ ದಶೆ ಸ್ಟಾರ್ಟ್ ಆಗಿದೆ ಯಾವುದು ಶನಿ ದಶೆ ಏನು ಹೇಳ್ತಾ ಉಂಟು ಉದ್ಯೋಗ ಕೊಡಿಸ್ತಾನೆ ಅಂತ ಪ್ರಾಮಿಸ್ ಮಾಡ್ತಾ ಇದ್ದಾನೆ ಉದ್ಯೋಗ ಅಂತೂ ಬಂದೇ ಬರುತ್ತೆ ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಬಟ್ ಶನಿ ದಶೆ ಜಸ್ಟಷ್ಟೇ ಸ್ಟಾರ್ಟ್ ಆಗಿದೆ ಏನು ಜಸ್ಟ್ ಅಷ್ಟೇ ಸ್ಟಾರ್ಟ್ ಆಗಿದೆ ಶನಿ ಬಂದು ನಿಮ್ಮ ಭಾಗ್ಯಾಧಿಪತಿ ಕರ್ಮಾಧಿಪತಿ ಭಾಗ್ಯದಲ್ಲಿಯೂ ಅಭಿವೃದ್ಧಿ ಮಾಡ್ತಾನೆ ಆ ಅನಂತರ ನಿಮಗೆ ಕಾರ್ಯಕ್ಷೇತ್ರ ಅಭಿವೃದ್ಧಿ ಮಾಡ್ತಾನೆ ಬಟ್ ವೆಯ್ಟ್ ಮಾಡಬೇಕು ನೀವು ಅಲ್ವಾ ಇಷ್ಟು ಸುಲಭ ಅಂತೂ ಅಲ್ಲ ಈಗ ಏನಾಗುತ್ತೆ ಈಗ ನಿಮಗೆ ಶನಿಯಲ್ಲಿ ಶನಿ ಬುಕ್ತೀನಿ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಉಂಟು ಅಲ್ಲಿವರೆಗೆ ಸಿಗುವಂತಹ ಯಾವುದೇ ಕೆಲಸ ಇದ್ದರೂ ಕೂಡ ಅದರಲ್ಲಿ ಸ್ಯಾಲ್ರಿ ಅಂತ ಏನು ಸರ್ ಅದು ಕಡಿಮೆ ಇರ್ತದೆ ರೈಟಾ ಸ್ಯಾಲ್ರಿ ಕಡಿಮೆ ಬರುತ್ತೆ ಸ್ಯಾಲ್ರಿಯನ್ನು ನೀವು ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಸ್ಯಾಲ್ರಿಯ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಕಳೆದ ನಂತರ ನಿಮಗೆ ಒಳ್ಳೆ ಸ್ಯಾಲ್ರಿ ಬರೋದು ಅಲ್ಲಿವರೆಗೆ ಬರುವುದಿಲ್ಲ ಅಷ್ಟು ಸುಲಭ ಅಂತ ಬರುವುದಿಲ್ಲ ಸರ್ ಬಟ್ ನಮಗೆ ಇದು ವಿಷಯ ಗೊತ್ತಾಯಿತು ನೀವು ಕಾಂಪ್ರಮೈಸ್ ಮಾಡ್ಕೊಳ್ಬೋದು ಬಾರಿ ಬಾರಿಗೂ ಕೆಲಸ ಬಿಟ್ಟು ಡ್ರಾಪ್ ಮಾಡಿ ನೀವೇನೇನೋ ಸರ್ಕಸ್ ಮಾಡೋದಕ್ಕಿಂತ ನೀವು ಅದಕ್ಕೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಸ್ಯಾಲ್ರಿ ಇಷ್ಟೇ ಉಂಟು ಓಕೆ ನೋ ಪ್ರಾಬ್ಲಮ್ ನಾವು ಇದರಲ್ಲಿ ಜೀವನ ಮಾಡಿದೆ ಬಟ್ ಎರಡು ಸಾವಿರದ ಇಪ್ಪತ್ತ ಮೂರರ ನಂತರ ಏನು ಇದು ಅಲ್ಟಿಮೇಟ್ ಅಂತ ಹೇಳ್ತೇನೆ ಆಗ ಒಳ್ಳೆ ರಿಸಲ್ಟ್ ಬರ್ತದೆ ನಿಮಗೆ ಒಂದೇ ಒಂದು ಮಾತು ಹೇಳ್ತೇನೆ ಇದರಲ್ಲಿ ಏನಾಗುತ್ತೆ ನಿಮ್ಮ ಜಾತದಲ್ಲಿ ಗುರು ನೀಚ ಅಷ್ಟಮಾಧಿಪತಿಯ ಗುರು ಎಲ್ಲಿದೆ ಭಾಗ್ಯದಲ್ಲಿದ್ದಾನೆ ಅಷ್ಟಮಾಧಿಪತಿ ಗುರು ಭಾಗ್ಯದಲ್ಲಿ ಬಂದು ತಂದೆಯಿಂದ ಸಹಾಯ ಕಡಿಮೆ ಇರ್ತದೆ ನಿಮಗೆ ತಂದೆ ಸುಖ ಅಷ್ಟು ಸಿಗ್ಲಿಕ್ಕೆ ತಂದೆ ಯಾವುದೇ ವಿಚಾರದಲ್ಲಿ ತಂದೆಯಿಂದ ಸಪೋರ್ಟ್ ಇರುವುದಿಲ್ಲ ಅರ್ಥ ಆಯ್ತಾ ಸರ್ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಾಗುತ್ತೆ ಪ್ರತಿದಿನ ಆದಷ್ಟು ಗಜೇಂದ್ರ ಮೋಕ್ಷದ ಪಾಠವನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನು ನಿಮ್ಮ ಎಜುಕೇಶನ್ ಉಂಟು ಸರ್ ಹೇಳಿ ಅಲ್ಲ ಎಲ್ಲಿ ಏನು ಓದಿದ್ದೀರಾ ಡಿಗ್ರಿ ಓದಿನ ಆ ಡಿಗ್ರಿ ಓದಿನ ಹಾಗಾದ್ರೆ ನೀವೇನು ಮಾಡ್ಬೋದು ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ ಮಕ್ಕಳವರೆಗೆ ಯಾರಾದ್ರೂ ಇದ್ರೆ ಸೆವೆಂತ್ ಸ್ಟ್ಯಾಂಡರ್ಡ್ ಮಕ್ಕಳವರೆಗೆ ಒಂದು ಒಂದಷ್ಟು ಜನರನ್ನು ಮನೆಗೆ ಕರೆಸಿ ಅವರಿಗೆ ಟ್ಯೂಷನ್ ಕೊಡುವಂಥ ಕೆಲಸವನ್ನು ಮಾಡಿ ಸರ್ ಇದನ್ನು ಪ್ರತಿದಿನ ಮಾಡಿದಾಗ ನಿಮ್ಮ ಜಾತಕ ಅಲ್ಟಿಮೇಟ್ ಆಗಿ ಕೆಲಸ ಮಾಡ್ತದೆ ಏನು ಕಾರ್ಯಕ್ಷೇತ್ರದ ಪ್ರಾಬ್ಲಮ್ ಉಂಟು ಅಪ್ಸ್ಟಕಲ್ಸ್ ಉಂಟು ಅದು ದೂರ ಆಗುತ್ತೆ ಏನು ಸಂಬಳ ಸಿಗಬೇಕು ಅದು ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಳ್ಳೆ ರೀತಿ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿದೆ ಅಷ್ಟೊಂದು ಮಾಡ್ಕೊಳ್ಳಿ ಸರ್ ಯಾವುದೇ ಪ್ರಾಬ್ಲಮ್ ಇಲ್ಲ ಒಳ್ಳೇದಾಗಲಿ ನಿಮಗೆ ರೈಟಾ ಸರ್ ಈಗ ಏನ್ ಪರಿಹಾರ ಹೇಳಿದೆ ಅದೇ ಹೇಳುವ ಗಜೇಂದ್ರ ಮೋಕ್ಷದ ಪಾಠ ಪಠನೆ ಮಾಡಿ ಆನಂತರ ನಿಮ್ಮಲ್ಲಿರುವಂತಹ ನೋಡಿ ಗುರು ಯಾಕೆ ನೀಚನಾಗ್ತಾನೆ ಗೊತ್ತಾಗುತ್ತೆ ನಿಮಗೆ ಗುರು ಯಾಕೆ ಯಾಕಂದ್ರೆ ಹೋದ ಜನ್ಮದಲ್ಲಿ ವಿದ್ವಾಂಸರಾಗಿದ್ದೀರಿ ನೀವು ರೈಟ್ ಆ ಹೋದ ವಿದ್ವಾಂಸರಾಗಿದ್ದುಕೊಂಡು ಆ ನಾಲೇಜನ್ನು ಯಾರಿಗೂ ಹಂಚಲಿಲ್ಲ ಯಾರಿಗೂ ನಾಲೇಜನ್ನೇ ಕೊಟ್ಟಿಲ್ಲ ಅದರ ಬಗ್ಗೆ ಹೇಳಿಕೊಟ್ಟೇ ಇಲ್ಲ ಅದಕ್ಕೋಸ್ಕರ ಈ ಬಾರಿ ಗುರು ಬಂದಿಯಾಗಿ ಬಿಟ್ಟಿದ್ದಾನೆ ಗುರು ಈಗ ಕೆಲಸನೇ ಮಾಡಲ್ಲ ಗುರು ಕೆಲಸ ಮಾಡಿಲ್ಲ ಅಂದ್ರೆ ಅದಕ್ಕೇನಲ್ಲೋ ತಂದೆಯ ಸುಖ ಸಿಗ ತಂದೆಯ ಸುಖ ಸಿಗ ವ್ಯತ್ಯಾಯ ಮಾಡಿಬಿಡ್ತಾನೆ ತಂದೆಯ ಸುಖ ಕೊಡ್ಲಿಕ್ಕೆ ಬಿಡುದಿಲ್ಲ ತಾಯಿ ಸುಖ ಕೊಡ್ಲಿಕ್ಕೆ ಬಿಡುದಿಲ್ಲ ಎಲ್ಲ ರೀತಿಯಲ್ಲಿ ಪ್ರಾಬ್ಲಮ್ ಅಭಿವೃದ್ಧಿನೇ ಕೊಡೋದಿಲ್ಲ ಅದಕ್ಕೇನು ಹೇಳಿದಲ್ಲ ನಿಮ್ಮಲ್ಲಿರೋ ನಾಲೆಜನ್ನು ಹಂಚಿ ಅಂತ ನಿಮ್ಮಲ್ಲಿರೋ ನಾಲೆಜನ್ನು ಒಂದು ಒಂದು ಹತ್ತು ಜನಕ್ಕೆ ಹಂಚಿದಾಗ ಏನು ಕಲ್ತಿದ್ದೀರಾ ಅದರ ಮುಖಾಂತರ ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ನ ಮಕ್ಕಳಿಗೆ ನೀವೇನಾದರೂ ಮನೆಯಲ್ಲಿ ಕರೆದವ್ರಿಗೆ ಒಂದೆರಡು ಗಂಟೆ ಟ್ಯೂಷನನ್ನು ಪ್ರತಿದಿನ ಕೊಟ್ಟಾಗ ಲೈಫಲ್ಲಿ ಏನು ಬರುತ್ತೆ ಅಂತ ನೋಡಲಿಕ್ಕೆ ಪ್ರಯತ್ನ ಮಾಡಿ ಸರ್ ಒಳ್ಳೇದಾಗಲಿ ಓಕೆನಾ ಓಕೆ ಸರ್ ಹಾಂ ಒಳ್ಳೆದಾಗ ಸರ್ ಒಬ್ಬನೇ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ ಸುಮ್ ಸುಮ್ನೆ ಅಲ್ವಾ ಅಲ್ವಾ ಅದಕ್ಕೆ ಹೇಳಿದಲ್ವಾ ಜಾ ಜಾತ ಯಾಕೆ ಗ್ರಹಗಳು ನೀಚನಾಗಿ ಬಂದ್ಬಿಡಿದೆ ಯಾಕೆ ಗ್ರಹಗಳೇ ಅಲ್ವಾ ಈಗ ಅವ್ರ ಜಾತಕಲ್ಲಿ ಯಾರು ಗುರು ನೀಚ ಓಕೆ ಗುರು ಯಾಕೆ ನೀಚನಾಗ್ತಾನೆ ಇಂಥ ಒಂದು ಪರಿಸ್ಥಿತಿ ಅದಕ್ಕೋಸ್ಕರ ಅದನ್ನು ಅವರು ಅರ್ಥ ಮಾಡಿಕೊಳ್ಬೇಕು ಅದನ್ನು ಅದು ಏನು ಉಂಟಂತ ಅದಕ್ಕೇನ ಪರಿಹಾರವನ್ನು ಹೇಳಿದೆ ಈಗ ನಾಲೇಜನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ನಾಲೇಜನ್ನು ಕೊಡಿ ನಿಮ್ಮಲ್ಲಿ ಒಂದಷ್ಟು ಜನನ ಕರೆದುಕೊಂಡು ಟ್ಯೂಷನ್ ಕೊಡಿ ಅವರಿಗೆ ನೋಡೋಣ ಗುರು ಎದ್ದು ಬಿಡ್ತಾನೆ ಅಲ್ಲಿಂದ ಗುರು ಓಪನ್ ಅಪ್ ಆಗಿಬಿಡ್ತಾನೆ ಏನೂ ಸಮಸ್ಯೆ ಇಲ್ಲ ಅದ್ರ ಜೊತೆಗೆ ನಿಮ್ಮ ಕುಟುಂಬದ ದೈವ ದೇವರು ಎಲ್ಲ ಬಂದಿಯಾಗಿರ್ತಾರೆ ರೈಟ್ ಆ ಬಂದಿಯಾಗಿರ್ತಾರೆ ಅಲ್ಲಿ ಅದು ಅದು ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತಾ ಇಲ್ಲ ಅದು ಬಂದು ಒಂದು ಲೆಕ್ಕಕ್ಕೆ ಒಂದು ಲೆಕ್ಕಕ್ಕೆ ಪೂಜೆನೇ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಡಿಸ್ಪ್ಯೂಟ್ ಇರ್ತದೆ ಕಿರಿಕಿರಿ ಇರ್ತದೆ ಸೊ ಅದನ್ನು ಕೂಡ ಸರಿ ಮಾಡ್ಕೊಳ್ಳಿ ಸೊ ಅದರ ಮುಖಾಂತರ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಏನು ಸಮಸ್ಯೆ ಇಲ್ಲ ಓಕೆನಾ ಇದೆಲ್ಲ ಟೆಕ್ನಿಕಾಲಿಟಿ ಆಗಿದ್ದಂಥ ಕೆಲವು ಪರಿಹಾರ ಅಂತ ಹೇಳಿದ್ರೆ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಅದು ಬಹಳ ಫೇವರಬಲ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಏನು ತುಂಬ ಶ್ರಮ ಇಲ್ಲದೇ ಒಂದು ಪರಿಹಾರ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಧನು ಲಗ್ನಗೆ ಗೊತ್ತಾಯಿತು ಹಣಕಾಸಿನ ವಿಚಾರಗಳು ಹಣಕಾಸು ಯಾವಾಗಲೂ ಡಿಸ್ಟರ್ಬೆನ್ಸೇ ಹಣಕಾಸಿನ ವಿಚಾರ ಹೊರಗಡೆ ಎಲ್ಲ ಕೊಡ್ಲಿಕ್ಕೆ ಹೋಗಬೇಡಿ ಅನಂತ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಬಟ್ ಒಡ ಹುಟ್ಟಿದವರ ಜೊತೆಗೆ ನಿಮ್ಮ ಬಾಂಧವ್ಯವನ್ನು ನೀವು ಬೆಸ್ದಾಗ ಓಕೆ ಅವ್ರ ಜೊತೆಗೆ ಒಳ್ಳೆ ರೀತಿಯಲ್ಲಿ ನೀವು ಇದ್ದಾಗ ಹಣಕಾಸಿನ ವಿಚಾರದಲ್ಲಿ ಏನು ಸಮಸ್ಯೆ ಬರಲ್ಲಪ್ಪ ನಿಮ್ಗೆ ಏನು ಸಮಸ್ಯೆ ಆಗಲ್ಲ ಅವರಿಗೂ ಕೂಡ ಸಮಸ್ಯೆ ಇದೆ ಅವರು ನಿವಾರಣೆ ಆಗುತ್ತೆ ನಿಮಗೂ ಕೂಡ ನಿವಾರಣೆ ಆಗುತ್ತೆ ಅದರ ಜೊತೆಗೆ ನಿಮ್ಮ ಹಲವಾರು ವಿಚಾರಗಳು ಅಲ್ವಾ ನಿಮಗೆ ಈಗ ಮದುವೆ ಜೀವನದಲ್ಲಿ ಭಾಗ್ಯ ರೈಸ್ ಆಗಬೇಕು ರೈಟ್ ಈಗ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ನಿಮ್ಮ ಮದುವೆ ಜೀವನದಲ್ಲಿ ಭಾಗ್ಯ ರೈಸ್ ಆಗಲಿಲ್ಲ ಭಾಗ್ಯನೇ ಬಂದಿಲ್ಲ ಹಾಗಾದ್ರೆ ನಿಮ್ಮ ಒಡ ಹುಟ್ಟಿದವರಿಗೆ ಎಲ್ಲೊಂದ್ ಕಡೆ ಸಮಸ್ಯೆ ಉಂಟು ಅಂತ ಇದೆ ಅವರಿಗೆ ಎಲ್ಲೊಂದ್ ಕಡೆ ಸಮಸ್ಯೆ ಇದೆ ಯಾಕಂದ್ರೆ ಅವರು ಕೂಡ ಸರಿ ಇಲ್ಲ ಅಂದಾಗ ನಿಮಗೆ ಭಾಗ್ಯ ಕೂಡ ಅಭಿವೃದ್ಧಿ ಆಗೋದಿಲ್ಲ ಆಗ ಅವರನ್ನು ಚೆನ್ನಾಗಿಟ್ಕೊಂಡಾಗ ಅವರಿಗೆ ಬೇಕಾಗಿ ನೀವು ಸ್ವಲ್ಪ ಸಹಾಯವನ್ನು ಮಾಡಿದಾಗ ಅವರ ಯೋಗ ಯೋಗಕ್ಷೇಮ ವಿಚಾರ ಮಾಡಿದಾಗ ಧನು ಲಗ್ನದವ್ರಿಗೆ ಏನಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಉಂಟು ಅಪ್ಸ್ಟಾಕಲ್ಸ್ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ವೆರಿ ಈಸಿ ಅಲ್ವಾ ಅಥವಾ ಮಾತುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಿ ಹಲೋ 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 ಸರ್ ನಮಸ್ತೆ ನಮಸ್ತೆ ಸರ್ ಯಾರು ಮಾತಾಡ್ತಿದ್ದೆ ಸರ್ ಇಲ್ಲಿಂದ ಪ್ರಕಾಶ್ ಮಾತಾಡೋದು ಮಂಗಳೂರಿಂದ ಸರಿ ಪ್ರಕಾಶ್ ಅವರೇ ಯಾರ್ ಬಗ್ಗೆ ತಿಳ್ಕೋಬೇಕು ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಇಪ್ಪತ್ತು

ನನ್ನೊಂದು ಪ್ರಾಪರ್ಟಿ ಸೇಲಿಗೆ ಸೇಲ್ ಆಗಿಲ್ಲ ಸರ್ ಬಹಳ ಪ್ರಯತ್ನ ಮಾಡ್ತಿದ್ದೇನೆ ಪ್ರಾಪರ್ಟಿ ಆಯ್ತು ನಾನು ಯಾವಾಗ ಆಗ್ತದೆ ಏನಂತ ಹೇಳಿ ಬಹಳ ಚಿಂತ ಆಯ್ತು ಸರಿ ಸರ್ ಓಕೆ ಹೇಳಿಕೊಡ್ತೀನಿ ಸರ್ ಪ್ರಾಪರ್ಟಿ ಸೇಲ್ಗೆ ಸಂಬಂಧ ಪ್ರಾಪರ್ಟಿ ಸೇಲ್ಗೆ ಸಂಬಂಧ ಪರವಾಗಿಲ್ಲ ಈಗ ಏನಾಗುತ್ತೆ ಇದರಲ್ಲಿ ರಾಹುನಲ್ಲಿ ಕೇತು ಭಕ್ತಿ ನಡೀತಾ ಇರೋ ಇನ್ನು ಪ್ರಾಪರ್ಟಿ ಸೇಲ್ ಆಗುತ್ತಾ ನಾ ಸೇಲ್ ಆಗೋದಿಲ್ಲ ಅಂತೊಂಡು ಓಕೆ ಪ್ರಯತ್ನ ಮಾಡ್ತೀರಿ ಡಿಸ್ಕನೆಕ್ಟ್ ಆಗುತ್ತೆ ಯಾರು ಬಂದರೂ ಕೂಡ ನಿರಾಕರಣೆ ಮಾಡಿ ಹೋಗ್ತಾರೆ ಅಂತ ಇಂಡಿಕೇಷನ್ ಇದೆ ಬಟ್ ಏನಾಗುತ್ತೆ ಇದೇ ಒಂದು ಮೇ ಕಳೆದ ನಂತರ ಮೇ ಕಳೆದ ನಂತರ ಏನಾಗುತ್ತೆ ರಾಹುನಲ್ಲಿ ಶುಕ್ರ ಭುಕ್ತಿ ಸ್ಟಾರ್ಟ್ ಆಗಿದೆ ಶುಕ್ರ ಭಕ್ತಿ ಸ್ಟಾರ್ಟ್ ಆದಾಗ ಏನಾಗುತ್ತೆ ಹಣಕಾಸು ಕೊಡಬೇಕು ಅಂತ ಇಂಡಿಕೇಷನ್ ಇದೆ ಹಣಕಾಸು ಬರಬೇಕು ಅಂತ ಇಂಡಿಕೇಷನ್ ಇದೆ ಹಾಗಾದರೆ ಹಣಕಾಸು ಎಲ್ಲಿಂದ ಬರುತ್ತೆ ಪ್ರಾಪರ್ಟಿಯ ಮುಖಾಂತರ ಲಾಭ ಬರುತ್ತೆ ಅಂತ ಇಂಡಿಕೇಶನ್ ಇದೆ ಹಾಗಾದರೆ ಶುಕ್ರ ಭಕ್ತಿ ನಡೆಯುವಾಗ ಎಲ್ಲಿವರೆಗೆ ಎಲ್ಲಿವರೆಗಿರುತ್ತೆ ನಿಮಗೆ ಎರಡು ಸಾವಿರದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇವರೆಗೆ ಶುಕ್ರ ಭುಕ್ತಿ ಇರ್ತದೆ ಅದಕ್ಕಿಂತ ಮುಂಚೆ ನಿಮ್ಮ ಪ್ರಾಪರ್ಟಿ ಸೇಲ್ ಆಗುತ್ತೆ ಒಟ್ಟಾರೆ ಪ್ರಯತ್ನ ಮಾಡ್ಬೇಕು ಯಾವಾಗ ಮೇ ನಂತರ ಮೇ ನಂತರ ಪ್ರಯತ್ನ ಮಾಡಿ ಸರ್ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಗೆ ಪರವಾಗಿಲ್ಲ ನೋಡಿ ಎಷ್ಟು ಸಮಯ ಮೇ ನಂತರ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇವರೆಗೂ ಕೂಡ ಯೋಗಾನೇ ನಿಮ್ಗೆ ಈ ಮೇ ನಂತರದ ಇಪ್ಪತ್ನಾಲ್ಕು ಬಹಳ ಲೇಟ್ ಆಯ್ತಲ್ಲ ಸರ್ ನಾನು ಏನ್ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಸರ್ ಈ ಮೇ ಇಂದ ಸ್ಟಾರ್ಟ್ ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇವರೆಗೆ ಅದರ ಸಮಯ ನಡೀತಾ ಇರ್ತದೆ ಅದು ನಾಳೆನೇ ಸೇಲ್ ಆಗ್ತದೆ ಅದ ಅರ್ಥ ಮಾಡ್ಕೊಳ್ಬೇಕು ಮಕರ ಲಗ್ನದ ಜಾತಕ ತಾನೆ ಎಲ್ಲ ಸಾಲ ಸೋಲದಲ್ಲಿ ಎಲ್ಲ ಒದಾಡಿರ್ತಿರ ಇಷ್ಟವರೆಗೆ ತುಂಬಾ ಪ್ರಾಬ್ಲಮ್ ಅನುಭವಿಸಿರ್ ಅನುಭವಿಸಿದಿರ್ತಾನೆ ಮತ್ತೆ ಎಲ್ಲ ಸ್ಟ್ರಗಲ್ ಮಾಡ್ಕೊಂಡು ಬಂದ ತಾನೆ ಈಗ ಶುಕ್ರ ಬರ್ತಾ ಇದ್ದಾನೆ ಹಣಕಾಸನ ಕೊಡ್ಲಿಕ್ಕೆ ಸೊ ಅದನ್ನ ಉಪಯೋಗ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರ್ತೀರಿ ನನಗೆ ಲೇಟ್ ಆಯ್ತು ಸೊ ಲೇಟ್ ಆದ್ರೆ ಏನು ಗ್ರೇಟ್ ಆಯ್ತು ತಾನೆ ಈಗ ಒಂದು ವೇಳೆಯಲ್ಲಿ ದಶ ಬೇರೆ ಉಂಟು ಏನ್ ಮಾಡ್ತೀರಾ ಈಗ ಅಲ್ವಾ ಈಗ ಕೇತು ಏನ್ ಕೊಡ್ತಾ ಇದ್ದಾನೆ ಥಾಟ್ಸ್ ಕೊಡ್ತಾ ಇದ್ದಾನೆ ಇದನ್ನ ಮಾರ್ಬೇಕಂತ ಬಟ್ ಕೇತು ಸೂರ್ಯನ ಜೊತೆಗೆ ಸೇರ್ಕೊಂಡು ಗ್ರಹಣ ದೋಷದಲ್ಲಿದ್ದಾನೆ ಆತ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನು ಖಂಡಿತ ಕೊಡುದಿಲ್ಲ ಅದ್ರ ಜೊತೆಗೆ ನೆನ್ಪಿಟ್ಕೊಳ್ಬೇಕು ಮನೆಯಲ್ಲಿ ಏನೇ ತಂದಿಟ್ಟು ಕೂಡ ಬರ್ಕೆ ಬರ್ಲಿಕ್ಕೆ ಬಿಡುದಿಲ್ಲ ಆತ ಮನೆಯಲ್ಲಿ ಏನಾದರೂ ಉಂಟಾ ನೋಡಿ ಬರ್ಕತ್ ಬರುವಂತದ್ದು ಏನು ಕೂಡ ಬರ್ಕತ್ ಬರ್ಲಿಕ್ಕೆ ಬಿಡುದಿಲ್ಲ ಅದಕ್ಕೆ ಹಣಕಾಸಿನ ಸಮಸ್ಯೆ ಕ್ರಿಯೇಟ್ ಮಾಡಿದ್ದಾನೆ ಈ ಮಕರ ಲಗ್ನದ ದೊಡ್ಡ ಸಮಸ್ಯೆ ಅಂದ್ರೆ ಲೋನ್ 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 ಓಕೆನಾ ಎಲ್ಲ ಲೋನ್ ಅನ್ನ ಕಟ್ಟಬೇಕು ಈಗ ಅಲ್ಲಿಂದ ಕೂಡ ತೆಗೆದು ಲೋನ್ ಕಟ್ಟಬೇಕು ಅಂತ ಒಂದು ಪರಿಸ್ಥಿತಿ ನಿಮ್ಗಂತೂ ಇರ್ತದೆ ಸರ್ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರ್ತೀರಿ ಓಕೆನಾ ಓಕೆ ಸರ್ ತುಂಬಾ ತುಂಬಾ ಧನ್ಯವಾದಗಳು ಅರ್ಥ ಮಾಡ್ಕೊಳ್ಬೇಕಲ್ವ ಉಂಟಂತ ಶುಕ್ರ ನಿಮಗೆ ಫೇವರಬಲ್ ತಾನೆ ಮಕರ ಲಗ್ನಕ್ಕೆ ಮಕರ ಲಗ್ನಕ್ಕೆ ಆಗಿ ಶುಕ್ರ ರಿಸಲ್ಟ್ ಕೊಡ್ತಾರೆ ಧನಸ್ಥಾನದಲ್ಲಿ ಇದೇ ಹಣ ಬಂದೇ ಬರ್ತದೆ ಎಲ್ಲೇ ಬರ್ತದೆ ಭೂಮಿಯಿಂದ ಲಾಭ ಅಂತ ಇಂಡಿಕೇಶನ್ ಇದೆ ರೈಟಾ ಸೊ ಅದು ಒಳ್ಳೆಯದಾಗುತ್ತೆ ನಿಮಗೆ ರೈಟಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ತುಂಬ ಚೆನ್ನಾಗಿ ಅಂದರೆ ಈ ಮಕರ ಲಗ್ನದವರ ವಿಶೇಷತೆ ಬೇರೆ ಹಣಕಾಸಿನ ವಿಚಾರ ಲೋನ್ನ ವಿಚಾರ ಯಾವಾಗಲೂ ಸಫರ್ ಅಲ್ವಾ ಅದರಲ್ಲೇ ಚಿಗು ಓದಾಡ್ತಾ ಇರ್ತಾರೆ ಓಕೆ ನಾವು ಎಲ್ಲಿ ತಪ್ಪ ಧನುರ್ಲಗ್ನ ಓಕೆ ಧನು ಲಗ್ನಕ್ಕೆ ಇನ್ನೊಂದು ಮಾತಂದರೆ ಧನುರ್ಲಗ್ನಕ್ಕೆ ಸ್ವಲ್ಪ ಮಕ್ಕಳ ವಿಚಾರ ಓಕೆನಾ ಮಕ್ಕಳ ವಿಚಾರದಲ್ಲಿ ಕೂಡ ಮೊದಲನೇ ಸಂತಾನ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸುವಂಥ ಸಾಧ್ಯತೆಗಳುಂಟು ಅದರ ಬಗ್ಗೆ ನೋಡ್ಕೊಳ್ಳಿ ನಾನು ಹೇಳಿದ್ರೆ ನಿಮ್ಮ ಮಕ್ಕಳು ಮೊದಲನೇ ಸಂತಾನ ತುಂಬಾ ಚೆನ್ನಾಗಿರಬೇಕು ಧನುರ್ ಲಗ್ನದವ್ರಿಗೆ ಅಂದಾಗ ನೀವೇನಪ್ಪ ಮಾಡಬೇಕು ಅದರಲ್ಲಿ ಕೆಲವು ಟೆಕ್ನಿಕಾಲಿಟಿ ಇದೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮೊದಲನೇ ಸಂತಾನ ಚೆನ್ನಾಗಿರ್ತಾರೆ ಏನು ಪ್ರಾಬ್ಲಮ್ ಅಲ್ಲ ಓಕೆನಾ ಅಥವಾ ನಿಮಗೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಬಾರಿ ಪ್ರಾಬ್ಲಮನ್ನು ಕೊಡಬಲ್ಲದು ಅಂತ ಇಂಡಿಕೇಶನ್ ಇದೆ ಓಕೆನಾ ಸೊ ಓಕೆ ಈಗ ಇದು ನಡೀತಾ ಉಂಟು ದಯವಿಟ್ಟು ಎಲ್ಲರೂ ಕೂಡ ಸ್ಯಾನಿಟೈಸರ್ ಮಾಡ್ಕೊಳ್ಳಿ ಮಾಸ್ಕನ್ನು ಹಚ್ಚಿ ಆನಂತರ ನಾಳೆಯಿಂದ ಲಾಕ್ಡೌನ್ ಇದೆ ದಯವಿಟ್ಟು ಯಾರು ಕೂಡ ಅನ್ನೆಸೆಸರಿಯಾಗಿ ಹೊರಗೆ ಬರಬೇಡಿ ಪೆಟ್ಟು ತಿನ್ನಬೇಡಿ ಅಂತ ಹೇಳ್ತೇನೆ ನಮ್ಮ ಜೀವನವನ್ನು ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಓಕೆನಾ ಈಗ ಎಂಥ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಸಾಯ್ತಾರೆ ಕೋಟಿಗಟ್ಲೆ ಹಣ ಇದೆ ಬಟ್ ಬದುಕೋಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ಇರೋದರಿಂದ ಆ ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ನಾವು ನೀವು ಎಲ್ಲರೂ ಕೂಡ ಈ ಒಂದು ಕೋವಿಡ್ನ ವಿಚಾರದಲ್ಲಿ ಬಹಳ ಜಾಗೃತೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಓಕೆ ಯಾರನ್ನು ದೂಷಿಸುವುದನ್ನು ಬಿಟ್ಟು ನಮ್ಮನ್ನು ನಾವೇ ದೂಷಣೆ ಮಾಡಿಕೊಳ್ಳೋಣ ನಾವೇ ಸರಿ ಇಲ್ಲ ಅಂತ ಅಷ್ಟೇ ನಾವೇ ಇಲ್ಲ ಅದಕ್ಕೆ ಕೊರೋನಾ ಬರ್ತಾವೆ ನಾವೇ ಎಲ್ಲರೂ ಸರಿಯಾದರೆ ಕೊರೋನ ಏನೂ ಬರೋಲ್ಲ ಓಕೆ ಎಲ್ಲ ಕೂಡ ಸರಿಯಾಗಿರುತ್ತೆ ಅದಕ್ಕೋಸ್ಕರ ನಾಳೆಗ ಪ್ರೋಗ್ರಾಮ್ ಇದು ನಮ್ಮ ಪ್ರೋಗ್ರಾಮ್ ಇರುತ್ತೆ ಇಲ್ವಾ ನಮಗೆ ಗೊತ್ತಿಲ್ಲ ಡಿಸಿಷನ್ ತಗೊಳ್ಬೇಕಷ್ಟೇ ಇನ್ನೂ ಕೂಡ ಯಾಕಂದರೆ ನಾನು ಬೇಡ ಅಂತ ಇರ್ತೇನೆ ಇನ್ನೊಂದು ಹದಿನೈದು ದಿನ ಕಳೆದ ನಂತರ ಮಾತ್ರ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಅಂತ ಹೇಳ್ತೇನೆ ಈಗ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಹದಿನೈದು ದಿನದ ನಂತರ ನಾಳೆ ಗೊತ್ತಿಲ್ಲಪ್ಪ ಅಲ್ಲಿವರೆಗೆ ನಾವೇನು ಮಾಡೋಣ ಅಲ್ಲಿವರೆಗೆ ನೋಡಿ ಏನಾಗುತ್ತೆ ಅಂತ ನಾನು ಡಿಸಿಷನ್ ಮಾಡಿ ಫೇಸ್ಬುಕ್ಕಲ್ಲಿ ಹಾಕಿರ್ತೇನಪ್ಪ ನಿಮಗೆ ಗೊತ್ತಾಗುತ್ತೆ ಓಕೆನಾ ಈಗ ಮಾಡೋಣ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಪ್ಪ ವೀಕ್ಷಣೆ ಮಾಡಿದೆ ಎಲ್ಲರಿಗೂ ಕೂಡ ದೊಡ್ಡ ಸಲಾಮ್ ಅಂತ ಹೇಳ್ತೇನೆ ಜೊತೆಗೆ ನಮಸ್ತೆ